ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮ್ಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ನಾನು ಪಿ ಸಿ ಮತ್ತು ಪಿ ಗೆ ಎಸ್ಪೆಷಲಿ ಪಿ ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯಾಕಂದ್ರೆ ಕೇದರು ಈ ಸರಿ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ದಾರೆ ಅವರಿಗೋಸ್ಕರ ಇವತ್ತು ನಾನು ನಾಲ್ಕನೇ ವಿಡಿಯೋನ ಮಾಡ್ತಾ ಇದ್ದೀನಿ ಈಗಾಗಲೇ ಮೂರು ವಿಡಿಯೋಗಳನ್ನ ಈ ಒಂದು ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾನು ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ಅವ್ರು ಯಾರು ನೋಡಿಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಕೊಳ್ಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋದ ಆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ಕೂಡ ಓಪನ್ ಮಾಡಿಕೊಂಡು ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಬಹುದು ಜೊತೆಗೆ ನನ್ನದಾಗಿರ್ತಕ್ಕಂಥ ಮಹಿಮಾ ಮೆಂಟಲಿಬಿಲಿಟಿ ವಾಟ್ಸಾಪ್ ಚಾನಲ್ ಕೂಡ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ನೇರವಾಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಒಂದು ವೇಳೆ ಆನಂದ ಮತ್ತು ವಿನೋದ್ ಅವರ ಒಟ್ಟು ವಯಸ್ಸು ಮತ್ತು ವಿನೋದ್ ಮತ್ತು ವಿಕಾಸರ ಒಟ್ಟು ವಯಸ್ಸಿಗಿಂತ ಇಪ್ಪತ್ನಾಲ್ಕು ವರ್ಷ ಹೆಚ್ಚಾಗಿದ್ದರೆ ವಿಕಾಸನು ಆನಂದನಿಗಿಂತ ಎಷ್ಟು ವರ್ಷ ಸಣ್ಣವನಾಗಿದ್ದನು ಆನ್ಸರ್ ಮಾಡಿ ಬೇಗ ಬೇಗ ಆನ್ಸರ್ ಮಾಡಿ ಈ ಒಂದು ಕ್ವಶನ್ ಗೆ ತುಂಬಾ ಈಜಿಯಾಗಿರ್ತಕ್ಕಂಥ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲು ಮಾಡ್ತಾ ಇದ್ರ ಕಮೆಂಟ್ ಮಾಡಿ ಅಥವಾ ಕಮೆಂಟ್ ಮಾಡ್ಲಿಕ್ಕೆ ಕೆಲವೊಬ್ರು ಮುಜುಗರ ಇರ್ತೇನೆ ನಾನು ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಅಯ್ಯೋ ನಾನು ಕಮೆಂಟ್ ಮಾಡಿದ್ದು ನಾನು ತಪ್ಪಿರುತ್ತೋ ಏನೋ ಸರಿ ಇರುತ್ತೋ ಮೊದಲು ಆ ಕೀಳಿರ್ಮೆಯನ್ನ ಹಿಂದಿಟ್ಟು ನಿಮ್ ಸರಿ ಇದ್ರು ಕಮೆಂಟ್ ಮಾಡಬಹುದು ತಪ್ಪಿದ್ರು ಕೂಡ ಕಮೆಂಟ್ ಮಾಡ್ಬೋದು ಅಂದ್ರೆ ಏನಿಲ್ಲ ಎಸ್ ಆಗಿದ್ರೂ ಕೂಡ ನೀವು ಕಮೆಂಟ್ ಮಾಡದೆ ನಿಮ್ಮಲ್ಲೇ ಇಟ್ಕೊಳ್ಳಿ ಈಗಾಗಲೇ ನಾನು ಹೇಳ್ತಾ ಇರ್ತೀನಿ ನೀವು ಈ ಒಂದು ವಿಡಿಯೋನ ನೋಡುವಾಗ ಒಂದು ಪೆನ್ಸಿಲ್ ಪೆನ್ ಮತ್ತು ಒಂದು ನೋಟ್ಬುಕ್ ಜೊತೆಯಲ್ಲಿ ಇಟ್ಟುಕೊಂಡೆ ವಿಡಿಯೋನ ನೋಡಬೇಕು ಎಸ್ ಈ ಕ್ವಶನ್ ಬಿಡಿಸಿ ನೋಡೋಣ ಏನಿದೆ ರೈಟ್ ಆನ್ಸರ್ ಕಮೆಂಟ್ ಮಾಡಿ ಆನಂದ್ ವಿನೋದ್ ಆನಂದು ವಿನೋದ್ ಅಥವಾ ವಿಡಿ ಅಂತ ಬರಿತೀನಿ ನಾನು ವಿನೋದ್ ಮತ್ತು ವಿಕಾಸ್ ವಿಕಾಸ್ ಮೂವರು ವ್ಯಕ್ತಿಗಳು ಇದ್ದಾರೆ ಬಿಡಿಸಿದ್ರ ಎಷ್ಟು ರೈಟ್ ಆನ್ಸರ್ ವಿನೋದಿದು ಅಥವಾ ನಿಮಗೆ ಆನಂದ್ ವಿನೋದು ವಿಕಾಸ್ ಯಾವುದು ಕರೆಕ್ಟ್ ಆನ್ಸರ್ ಯಾವುದು ಮಾಡ್ತಾ ಇದ್ದೀರಾ ಎಸ್ ನಾನು ಮಾಡಿಬಿಡ್ತೀನಿ ನೋಡಿ ಒಂದು ವೇಳೆ ಆನಂದ್ ಮತ್ತು ವಿನೋದ್ ಅವರ ಒಟ್ಟು ವಯಸ್ಸು ಆನಂದ್ ಮತ್ತು ವಿನೋದ್ ರವರ ಒಟ್ಟು ವಯಸ್ಸು ಅಂದ್ರೆ ಇವರಿಬ್ರು ವಯಸ್ಸನ್ನ ಪ್ಲಸ್ ಮಾಡಿದ್ರೆ ಒಟ್ಟು ವಯಸ್ಸು ಅವರಿಬ್ರು ಪ್ಲಸ್ ಮಾಡಿದ್ರೆ ಮತ್ತು ವಿನೋದ್ ಮತ್ತು ವಿಕಾಸ್ರವರ ಒಟ್ಟು ವಯಸ್ಸು ವಿನೋದ್ ಮತ್ತು ವಿಕಾಸನ ಒಟ್ಟು ವಯಸ್ಸು ಇವರಿಬ್ರು ವಯಸ್ಸನ್ನ ಕೂಡಿಸಿದ್ರೆ ಇವರಿಬ್ರು ವಯಸ್ಸು ಮತ್ತು ಇವರಿಬ್ರು ವಯಸ್ಸನ್ನ ಕೂಡಿಸಿದ್ರೆ ಇಪ್ಪತ್ನಾಲ್ಕು ವರ್ಷ ಹೆಚ್ಚಾಗಿದೆ ನೋಡ್ರಿ ಇವರಿಗಿಂತ ಇವರಿಬ್ರು ಕೂಡಿಸಿದ್ರೆ ಏನು ಮತ್ತೆ ಬರ್ತಲ್ಲ ಇವರಿಗಿಂತ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಜಾಸ್ತಿ ಅದ ಇವರಿಬ್ರು ವಯಸ್ಸು ಇವರಿಬ್ರು ವಯಸ್ಸು ಇವರಿಬ್ರು ವಯಸ್ಸಿಗಿಂತ ಇವರಿಬ್ರು ವಯಸ್ಸು ಇಪ್ಪತ್ನಾಲ್ಕು ವರ್ಷ ಹೆಚ್ಚದ ಅಂತ ಕ್ವಶನ್ ಕೇಳಿದ್ದಾರೆ ಆನ್ಸರ್ ಅದರಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಆದಿತ್ಯ ಕ್ವಶನ್ ಏನ್ ಮಾಡಿದ್ದಾರೆ ನೋಡ್ರಿ ಹಾಗಾದ್ರೆ ವಿಕಾಸನು 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 ಇವನು ಆನಂದನಿಗಿಂತ ಆನಂದನಿಗಿಂತ ಎಷ್ಟು ವರ್ಷ ಚಿಕ್ಕವನು ಅಂತ ಕ್ವಶನ್ ಕೇಳಿದ್ದಾರೆ ಸ್ವಲ್ಪ ತೀಕ್ಷ್ಣ ತೀಕ್ಷ್ಣ ತೀಕ್ಷ್ಣಥರ ಸ್ವಲ್ಪ ನೀವು ವಿಚಾರ ಮಾಡಿಬಿಟ್ರೆ ಉತ್ತರ ಗೊತ್ತಾಗಿಬಿಡುತ್ತೆ ಎಸ್ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಒಂದಿಗೆ ಬರ್ತೀನಿ ಈ ವಿನೋದನ ವಯಸ್ಸು ಹದಿನೈದು ವರ್ಷ ಅಂತ ಇಟ್ಕೊಳ್ಳಿ ಹೌದಾ ಆನಂದನ ವಯಸ್ಸು ಹತ್ತು ವರ್ಷ ಅಂತ ಇಟ್ಕೊಳ್ಳಿ ವಿಕಾಸನ ವಯಸ್ಸು ಎಂಟು ವರ್ಷ ಅಂತ ಇಟ್ಕೊಳ್ಳಿ ಹೌದಾ ಅವ್ರು ಏನ್ ಮಾಡಿದರೆ ಇವರಿಬ್ಬರ ವಯಸ್ಸು ಒಟ್ಟು ವಯಸ್ಸು ಎಷ್ಟಾಗ್ತದೆ ಹದಿನೈದು ಒಂದು ಹತ್ತು ಇಪ್ಪತ್ತೈದು ಆಯ್ತು ಆಯ್ತಾ ಇವರಿಬ್ಬರ ಒಟ್ಟು ವಯಸ್ಸು ಇವರಿಬ್ಬರ ಒಟ್ಟು ವಯಸ್ಸು ಎಷ್ಟಾಗ್ತಾನೆ ಹದಿನೈದು ಒಂದ್ ಎಂಟು ಇಪ್ಪತ್ತ್ ಮೂರ ಆಯ್ತು ಇವರಿಬ್ಬರ ವಯಸ್ಸು ವಯಸ್ಸಿಗಿಂತ ಎಷ್ಟು ವರ್ಷ ಜಾಸ್ತಿ ಐತಿ ಎರಡು ವರ್ಷ ಜಾಸ್ತಿ ಅದ ನೋಡ್ರಿ ವಯಸ್ಸು ಐತೆ ಇವರಿಬ್ಬರ ವಯಸ್ಸು ಇವರಿಬ್ಬರ ವಯಸ್ಸು ವಯಸ್ಸಿಗಿಂತ ಎರಡು ವರ್ಷ ಜಾಸ್ತಿ ಅದ ಹೌದಾ ಅವ್ರು ಕೊಟ್ಟರ ಕ್ವಶನ್ ಅಲ್ಲಿ ಹಾಗಾದ್ರೆ ಇವನು ಇವನಿಗಿಂತ ಎಷ್ಟು ವರ್ಷ ಚಿಕ್ಕವನು ಅಂತ ಇಲ್ಲಿ ಎಷ್ಟು ವರ್ಷ ಗ್ಯಾಪ್ ಇರುತ್ತೆ ಎಷ್ಟು ವರ್ಷ ಹೆಚ್ಚಿರುತ್ತೆ ಅಷ್ಟೇ ವರ್ಷ ಇದು ನೋಡಿ ಕಡಿಮೆ ಅದನಲ್ಲಿ ಇಲ್ಲಿಗ ಅತ್ರಲ್ಲಿ ಎಂಟು ಅಂದ್ರೆ ಎರಡು ಅದ್ ಅಷ್ಟೇ ವರ್ಷ ಎರಡೇ ವರ್ಷ ಕಡಿಮೆ ಇರ್ತಾನೆ ಯಾಕೆ ಗೊತ್ತಾ ಈ ಹದಿನೈದಕ್ಕ ಹತ್ತನ್ನ ಸೇರಿಸಿರ್ತೀವಿ ಹದಿನೈದು ಕಾನ್ಸ್ಟೆಂಟ್ ಆಗುತ್ತೆ ನೋಡ್ರಿ ಈ ಹದಿನೈದಕ್ಕೆ ಎಂಟನ್ನೇ ಸೇರಿಸ್ತೀವಿ ನಾವು ಅಂದ್ರೆ ಹದಿನೈದನ್ನ ಇವನಿಗೂ ಕೂಡಿಸ್ತೀವಿ ಅವನಿಗೂ ಕೂಡಿಸ್ತೀವಿ ವ್ಯತ್ಯಾಸ ಇರ್ತಕ್ಕಂಥದ್ದು ಇವರಿಬ್ಬರಲ್ಲಿ ಮಾತ್ರ ಯಾಕಂದ್ರೆ ಹದಿನೈದು ಎರಡು ಕಡೆ ಸೇಮ್ ಆಗಿ ಕೂಡಿಸ್ತೀವಿ ನಾವು ವ್ಯತ್ಯಾಸ ಇರ್ತಕ್ಕಂಥದ್ದು ಚಿಕ್ಕವನಲ್ಲಿ ಮತ್ತು ದೊಡ್ಡವನಲ್ಲಿ ಎಷ್ಟು ವರ್ಷ ಅದೇ ಎರಡು ವರ್ಷ ಇವ್ನ ಎರಡು ವರ್ಷ ಚಿಕ್ಕವನು ಇರ್ತಾನೆ ಇವ್ನ ಎರಡು ವರ್ಷ ದೊಡ್ಡವನು ಇರ್ತಾನೆ ಅದೇ ರೀತಿಯಾಗಿ ವಿನೋದನ ವಯಸ್ಸು ಕಾನ್ಸ್ಟೆಂಟ್ ಎಷ್ಟು ಇರ್ತಾ ಗೊತ್ತಿಲ್ಲ ಅದು ಕಾನ್ಸ್ಟೆಂಟ್ ಯಾಕಂದ್ರೆ ಇವನಿಗೂ ಅಷ್ಟೇ ಕೂಡಿಸ್ತೀವಿ ಇವನಿಗೂ ಕೂಡ ಅಷ್ಟೇ ಅಷ್ಟಿಸ್ತೀವಿ ಬಟ್ ಇಪ್ಪತ್ನಾಲ್ಕು ವರ್ಷ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು ಇವರಿಬ್ಬರ ನಡುವೆ ಇವನಿಗಿಂತ ಇವನು ಇಪ್ಪತ್ನಾಲ್ಕು ವರ್ಷ ಚಿಕ್ಕವನು ಇವನಿಗಿಂತ ಇವನು ಇಪ್ಪತ್ನಾಲ್ಕು ವರ್ಷ ಇವನು ದೊಡ್ಡವನು ಇವನು ಚಿಕ್ಕವನು ಅಂತ ಹೇಳಿ ದ ರೈಟ್ ಆನ್ಸರ್ ಇಸ್ ಇಪ್ಪತ್ನಾಲ್ಕು ವರ್ಷ ವಿಕಾಸನ ಚಿಕ್ಕವನು ಕ್ಲಿಯರ್ ಗೊತ್ತಾಯ್ತು ತುಂಬಾ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳು ಹೊತ್ತು ಮಾಡು ನಿಮ್ಗೆ ಗೊತ್ತ ತಿಳಿಸಿ ತಿಳಿಸ್ ಹೇಳ್ತಾ ಎಸ್ ಇದಕ್ಕೂ ಕೂಡ ಒಂದು ಕ್ಷಣದಲ್ಲಿ ಉತ್ತರ ನೀಡ್ತೀರಿ ನೋಡ್ರಿ ಇದೇ ರೀತಿಯಾದ ಕಮೆಂಟ್ ಮಾಡ್ಬೋದು ಒಂದೇ ಸೆಕೆಂಡ್ ಸಾಕು ಗೌತಮ್ ಮತ್ತು ಶಿಖರನ ಒಟ್ಟು ವಯಸ್ಸಿನ ಮೊತ್ತ ಶಿಖರ್ ಮತ್ತು ವಿರಾಟನ ಒಟ್ಟು ವಯಸ್ಸಿನ ಮೊತ್ತಕ್ಕಿಂತ ಹನ್ನೆರಡು ವರ್ಷ ಹೆಚ್ಚದ ನೋಡ್ರಿ ಹನ್ನೆರಡು ವರ್ಷ ಹೆಚ್ಚಿಗೆ ಹಾಗಾದ್ರೆ ಗೌತಮನು ವಿರಾಟನಿಗಿಂತ ಎಷ್ಟು ವರ್ಷ ದೊಡ್ಡವನು ಇಲ್ಲೇ ಎಷ್ಟು ವರ್ಷ ಚಿಕ್ಕವನ್ ಅಂತ ಕ್ವಶನ್ ಕೇಳಿದ್ರು ಹಾಗಾದ್ರೆ ಇವನು ಎಷ್ಟು ವರ್ಷ ದೊಡ್ಡವನ್ ಹೆಸರು ಚೇಂಜ್ ಮಾಡಿದ್ದಾರೆ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಇನ್ನೊಬ್ರು ಯಾರಿದ್ದಾರೆ ಶಿಖರ್ ಧವನ್ ಮೂರು ಕ್ರಿಕೆಟ್ ಪ್ಲೇಯರ್ ಹೆಸರು ತಗರ್ಕೊಂಡಿದ್ದಾರೆ ಎಸ್ ಹಾಗಾದ್ರೆ ಇವನು ಎಷ್ಟು ವರ್ಷ ದೊಡ್ಡವನ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ವರ್ಷ ಗ್ಯಾಪ್ ಇದೆ ನೋಡ್ರಿ ಎಷ್ಟು ವರ್ಷ ಮೊತ್ತದಲ್ಲಿ ನೋಡ್ರಿ ಇಪ್ಪತ್ತ್ ಮೂರು ಇಪ್ಪತ್ ಇಪ್ಪತ್ತೈದು ಇಪ್ಪತ್ತ್ ಮೂರು ಎರಡು ಮೈನಸ್ ಇದೆ ತಾನೆ ಹಾಗಾದ್ರೆ ಇವ್ನ ಎರಡು ವರ್ಷ ದೊಡ್ಡವನ್ ಇರ್ತಾನೆ ಅದೇ ರೀತಿಯ ಇಲ್ಲಿ ಎಷ್ಟು ವರ್ಷ ಇರುತ್ತೆ ಎಸ್ ದ ರೈಟ್ ಆನ್ಸರ್ ಇಸ್ ಟೋಲು ವಿಯರ್ಸ್ ದೊಡ್ಡವನ್ ಇರ್ತಾನೆ ಯಾರು ಗೌತಮನು ವಿರಾಟನಿಗಿಂತ ಎಷ್ಟು ವರ್ಷ ದೊಡ್ಡವನು ಹನ್ನೆರಡು ವರ್ಷ ದೊಡ್ಡವಂತ ರೈಟ್ ಆನ್ಸರ್ ಎಲ್ಲರೂ ಕೂಡ ಕಮೆಂಟ್ ಮಾಡಿರ್ತಾರೆ ಅದಕ್ಕೆ ಗೊತ್ತಾಯ್ತು ಎಸ್ ಮುಂದಿನ ಕ್ವಶನ್ ನೋಡ್ಬೋದು ಕ್ವೆಶನ್ ನಂಬರ್ ಎರಡು ಎರಡು ದಾಳಗಳನ್ನ ಒಟ್ಟಿಗೆ ಎಸೆದಾಗ ಮೊತ್ತ ಕನಿಷ್ಠ ಹನ್ನೊಂದು ಬರುವ ಸಂಭವನೀಯತೆ ಎಷ್ಟು ನೋಡಿ ಕನಿಷ್ಠ ಹನ್ನೊಂದು ಹನ್ನೊಂದಕ್ಕಿಂತ ಕಡಿಮೆ ಬರಬಾರ್ದು ಎರಡು ಕೂಡಿಸಿದ್ರೆ ಈಗ ಮಾಡಿರಿ ನೀವು ಉತ್ತರ ಮಾಡಿ ನಾಲ್ಕು ಆಯ್ಕೆಗಳು ಕೂಡ ಇದ್ದಾವೆ ಅದಕ್ಕೆ ಉತ್ತರ ಮಾಡ್ಬೋದು ಎರಡು ದಾಳಗಳಾದಾಗ ಒಂದು ಒಂದು ದಾಳ ಒಂದು ಬಿದ್ರೆ ಇನ್ನೊಂದು ದಾಳ ಒಂದು ಒಂದು ದಳ ಕೇಸ್ ಮುಖಗಳು ಆರು ಮುಖಗಳು ತಾನೆ ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿಯಾಗಿ ಇನ್ನೊಂದು ದಳಕ್ಕೆ ಎರಡು ಮೂರು ನಾಲ್ಕು ಐದು ಆರು ಈ ಥರನಾಗಿ ಬೀಳ್ತವೆ ಅಂದರೆ ಒಂದು ಬಿಳ್ದು ಎರಡು ಬಿಳ್ಬಿಡ್ಬೋದು ಮೂರು ಬಿಳ್ಬೋದು ನಾಲ್ಕು ಬೀಳ್ಬೋದು ಯಾವುದಾದ್ರೂ ಬಿಳ್ಬೋದು ಮುಂದೊಂದರಲ್ಲಿ ಎರಡು ಬಿದ್ರೂ ಕೂಡ ಇದರಲ್ಲಿ ಯಾವುದಾದ್ರೂ ಬಿಡ್ಬೋದು ಮೂರು ಬಿದ್ರೆ ಇದರಲ್ಲಿ ಯಾವುದಾದ್ರೂ ಬಿಳ್ಬೋದು ಮೊದಲು ನಾಲ್ಕು ಬಿದ್ರೆ ಇದರಲ್ಲಿ ಯಾವುದಾದ್ರೂ ಬಿಳ್ಬೋದು ಹೌದಾ ಹಾಗಾದರೆ ಟೋಟಲ್ ಪಾಸಿಬಿಲಿಟಿ ಎಷ್ಟಾಗ್ತವೆ ಒಂದು ದಳಕ್ಕೆ ಆರು ಮುಖಗಳು ತಾನೆ ಆ ದಾಳಗಳು ದಾಳೆಷ್ಟು ಎರಡು ತಾನೆ ಅಂದ್ರೆ ಆರು ಇಂಟು ಆರು ಇಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಇದಲ್ಲ ಇದು ಟೋಟಲ್ ಪಾಸಿಬಿಲಿಟಿ ಕ್ಲಿಯರ್ ಎಸ್ ಇಷ್ಟು ಮುಗಿದ ಮೇಲೆ ಮುಗಿತು ಈ ಕ್ವಶನ್ ಕ್ವಶನ್ ಏನಂತ ಕೇಳ್ತಾ ಇದಾರೆ ಮತ್ತ ಕನಿಷ್ಠ ಆಗಬೇಕು ಅಂದ್ರೆ ಆಗಬೇಕು ಆಮೇಲೆ ಹನ್ನೆರಡು ಹನ್ನೆರಡು ಹನ್ನೆರಡಕ್ಕಿಂತ ಜಾಸ್ತಿ ಆಗಂಗಿಲ್ಲ ಯಾಕಂದ್ರೆ ಈ ಇದು ಡೈಸ್ ಆರ್ ಬಿದ್ದು ಇನ್ನೊಂದು ಡೈಸ್ ಆರು ಬಿದ್ದು ಮ್ಯಾಕ್ಸಿಮಮ್ ಆರು ಆರು ಹನ್ನೆರಡ ಲಾಸ್ಟ್ ಇದು ಆರು ಬಿದ್ದು ಇದು ಏಳು ಬುಳಕೆ ಈ ಮುಖಗಳೇ ಆರ್ ಹೌದಲ್ಲ ಹೌದಾ ಹನ್ನೊಂದು ಬಿಳಬೇಕು ಅಥವಾ ಹನ್ನೆರಡು ಬಿಳಬೇಕು ಏನೇನ್ ಬಿಳಬೇಕು ಹನ್ನೊಂದರ ಬಿಳಬೇಕು ಅಥವಾ ಹನ್ನೆರಡು ಇವೆರಡೇ ಸಾಧ್ಯತೆಗಳು ಕನಿಷ್ಠ ಹನ್ನೊಂದು ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡು ಅಷ್ಟೇ ಅದರ ಹನ್ನೊಂದು ಬಿಳ್ತಕ್ಕಂಥದ್ದು ಎಷ್ಟು ನೋಡ್ಕೊಳ್ಬೇಕು ಹನ್ನೊಂದು ಬಿಳಬೇಕಂತಂದ್ರೆ ಈ ಒಂದು ಬಿದ್ದು ಹತ್ತು ಬಿಳ್ಬೇಕಾಗತ್ತೆ ಇಲ್ಲ ಮೂರು ಬಿದ್ದರೆ ಹನ್ನೊಂದು ಆಗ್ಬೇಕಾದ್ರೆ ಎಂಟು ಬಿಳ್ಬೇಕಾಗುತ್ತೆ ಎಂಟು ಇದರಲ್ಲಿಲ್ಲ ನಾಲ್ಕು ಬಿದ್ದು ಏಳು ಬಿದ್ದರೆ ಹನ್ನೊಂದು ಆಗ್ತತಿ ಇದರಲ್ಲಿ ಏಳಿಲ್ಲ ಅದ್ರ ಐದು ಬಿದ್ದು ಆರು ಬಿದ್ದರೆ ಹನ್ನೊಂದು ಆಗುತ್ತಾನೆ ಎಸ್ ಒಂದು ಪಾಸಿಬಿಲಿಟಿ ಐದು ಬಿದ್ದು ಆರು ಅಂತಂದ್ರೆ ಹನ್ನೊಂದು ಆಗುತ್ತೆ ಹೌದಾ ಒಂದು ಪಾಸಿಬಿಲಿಟಿ ಆಯ್ತಾ ಎರಡನೇ ಪಾಸಿಬಿಲಿಟಿ ಆರು ಬಿದ್ದು ಐದು ಇಟ್ಕೊಳ್ರಿ ಆರು ಬಿದ್ದು ಐದು ಬಿದ್ರೆ ಒಂದು ಪಾಸಿಬಿಲಿಟಿ ಹನ್ನೊಂದು ಆಯ್ತಾ ನೋಡ್ರಿ ಐದು ಮತ್ತು ಆರು ಹನ್ನೊಂದು ಆರು ಮತ್ತು ಮುಗಿದೋಯ್ತು ಐದು ಬಿದ್ದು ಆರು ಬಿತ್ತು ಆರು ಬಿದ್ದು ಐದು ಬಿತ್ತು ಮುಗಿದೋಯ್ತು ಎಷ್ಟೇ ಇಷ್ಟೇ ಹನ್ನೊಂದನೇ ಹನ್ನೊಂದು ಆಗ್ತಕ್ಕಂಥ ಪಾಸಿಬಿಲಿಟಿ ಎರಡೇ ಕೇವಲ ಹನ್ನೊಂದು ಅಂತಂದ್ರೆ ಎರಡೇ ಆಗ್ತಿತ್ತು ಆರು ಕನಿಷ್ಠ ಹನ್ನನ್ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಕನಿಷ್ಠ ಹನ್ನನ್ ಅಂತಂದ್ರೆ ಹನ್ನೆರಡು ಕೂಡ ಆಗ್ಬೋದು ಹನ್ನೆರಡು ಎಲ್ಲಿ ಆಗುತ್ತೆ ನೋಡ್ರಿ ಆರು ಮತ್ತು ಆರು ಬಿದ್ದಾಗ ಹನ್ನೆರಡು ಆಗುತ್ತೆ ಆರು ಮತ್ತು ಆರು ಬಿದ್ದಾಗ ಎಸ್ ಇಷ್ಟೇ ಮುಗಿತಿದ್ರ ಬರ ಎಷ್ಟು ಪಾಸಿಬಿಲಿಟಿ ಒಂದು ಎರಡು ಮೂರು ನೋಡಿರಿ ಮೂರು ಇದು ಫೇವರೇಬಲ್ ಪಾಸಿಬಿಲಿಟಿ ಮೂರು ಸಾರಿ ಬೀಳತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಹಾಗಾದ್ರೆ ಹೆಂಗೆ ಹಚ್ಕೊಳ್ಬೇಕು ಟೋಟಲ್ ಪಾಸಿಬಿಲಿಟಿ ಇದು ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಅಂದ್ರೆ ತ್ರೀ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಆಗುತ್ತೆ ಇನ್ನು ಕನಿಷ್ಠ ಮಾಡಿದಾಗ ಮೂರ ಹನ್ನೆರಡು ಒನ್ ಬೈ ಲ್ ಇಸ್ ರೈಟ್ ಆನ್ಸರ್ ಐ ಕೆಲ್ ಒನ್ ಬೈ ಲ್ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಎಷ್ಟು ಜನ ಬಂದಿದೆ ಬಂದಿದೆ ಎಲ್ಲರದು ಎಸ್ ವೆರಿ ಗುಡ್ ಇನ್ನೊಂದು ಇದೇ ರೀತಿಯಾಗಿರ್ತಕ್ಕ ಇನ್ನೊಂದು ಕ್ವಶನ್ ನೋಡೋಣ ಎಸ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಒಂದೇ ಸಮಯದಲ್ಲಿ ಎರಡು ದಾಳಗಳನ್ನ ಎಸೆಯಲಾಗುತ್ತದೆ ಎರಡೂ ದಾಳಗಳಲ್ಲಿ ಒಂದೇ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡ್ರಿ ಅದಕ್ಕೆ ಉತ್ತರ ಮಾಡಿ ಎರಡೂ ದಾಳಗಳನ್ನ ಎಸೆಯಲಾಗಿದೆ ಎರಡೂ ಟೈಮ್ ಸೇಮ್ ಕಾಯಿನ್ಸ್ ಬಿಡಬೇಕು ಸೇಮ್ ಡಾಟ್ಸ್ ಡೈಸ್ ಬಿಡಬೇಕು ಹೌದಾ ಅಷ್ಟು ಎಷ್ಟು ಸಾಧ್ಯತೆಗಳದ ಅಂತ ಕ್ವಶನ್ ಕೇಳಿದ್ರೆ ಮಾಡಿ ನೋಡೋಣ ಎಸ್ ಮಾಡ್ತಾ ಇದ್ರ ತುಂಬಾ ಸಿಂಪಲ್ ಅದ ಮಾಡಿದ್ರಾ ಎಸ್ ಇದೇನು ಲೆಕ್ಕ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಕಣ್ಮುಂದೇ ಕಾಣಿಸುತ್ತೆ ಎರಡು ಡೈಸ್ ಅಂತ ಹೇಳಿದರೆ ಎರಡು ಡೈಸ್ ಅಂತ ಅಂದ್ರೆ ಟೋಟಲ್ ಪಾಸಿಬಿಲಿಟಿ ತರ್ಟಿ ಸಿಕ್ಸ್ ನೀವು ತರ್ಟಿ ಸಿಕ್ಸ್ ಅಂತ ಹಚ್ಕೊಂಡ್ಬಿಡ್ತೀರಿ ಕೆಳಗಡೆ ಹೌದಾ ಟೋಟಲ್ ಪಾಸಿಬಿಲಿಟಿ ತರ್ಟಿ ಸಿಕ್ಸ್ ಮುಗಿತಿದ್ರೆ ಎಸ್ ಕ್ವಶನ್ ಏನಂತ ಕೇಳಿದ್ರು ನೋಡ್ರಿ ಅವರು ಒಂದೇ ಸಮಯದಲ್ಲಿ ಎರಡು ದಾಳ ನೆಸೆ ಮುಗಿತದು ಎರಡೂ ದಾಳಗಳಲ್ಲಿ ಒಂದೇ ಸಂಖ್ಯೆ ಪಡಿಬೇಕು ಎರಡೂ ದಾಳಗಳಲ್ಲಿ ಒಂದೇ ಸಂಖ್ಯೆ ಪಡಿಬೇಕಂದಾಗ ಒಂದು ಬಿದ್ದು ಒಂದು ಬಿಳಬೇಕು ಒಂದು ಪಾಸಿಬಿಲಿಟಿ ಈ ಕಡೆ ಎರಡು ಬಿದ್ರೆ ಕಡೆ ಕೂಡ ಎರಡು ಬಿಳಬೇಕು ಎರಡು ಪಾಸಿಬಿಲಿಟಿ ಈ ಕಡೆ ಮೂರು ಬಿದ್ರೆ ಈ ಕಡೆ ಮೂರು ಬಿಳಬೇಕು ಮೂರು ಪಾಸಿಬಲಿ ಸೇಮ್ ಒಂದೇ ಸಂಖ್ಯೆ ಅಂತ ಹೇಳ್ಬಿಟ್ಟಿದ್ರು ಅವರು ಕಡೆ ನಾಲ್ಕು ಬಿದ್ದು ಕಡೆ ನಾಲ್ಕು ಕಡೆ ಐದು ಬಿದ್ದು ಈ ಕಡೆ ಐದು ಈ ಕಡೆ ಆರು ಬಿದ್ರೆ ಈ ಕಡೆ ಆರು ಆದರೆ ಎಷ್ಟು ಪಾಸಿಬಿಲಿಟಿ ಆಗ್ತವೆ ನೋಡ್ರಿ ಆರು ಪಾಸಿಬಿಲಿಟಿ ಆಗ್ತವೆ ಆದರೆ ಮೇಲೆ ಆರು ಇದು ಫೇವರೇಬಲ್ ಪಾಸಿಬಿಲಿಟಿ ಇದು ಟೋಟಲ್ ಪಾಸಿಬಿಲಿಟಿ ಆಯ್ತು ಇದು ಕನಿಷ್ಠ ಮಾಡಿಬಿಡಿ ಆರ ಒಂದಲ್ಲ ಆರು ಆರಲೆ ಮೂವತ್ತಾರು ಒನ್ ಬೈ ಸಿಕ್ಸ್ ಇಸ್ ರೈಟ್ ಆನ್ಸರ್ ಯಾರಾದ್ರೂ ಮಾಡಿದ್ರಿ ಇದನ್ನ ದ ರೈಟ್ ಆನ್ಸರ್ ಇಸ್ ಒನ್ ಬೈ ಸಿಕ್ಸ್ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಕೂಡ ಕ್ವಶನ್ ನಂಬರ್ ನಾಲ್ಕು ಒಂದು ಆಸ್ಟ್ರೇಲಿಯಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳಿಗೆ ನಲವತ್ತು ದಿನಗಳಿಗೆ ಆಗುವಷ್ಟು ಹಾರವಿದೆ ನೂರ ಹತ್ತು ಸ್ಟೂಡೆಂಟ್ಸ್ ಇದ್ದಾರೆ ಅದು ನಲವತ್ತು ದಿನಕ್ಕಾಗುತ್ತೆ ಹತ್ತು ದಿನಗಳ ನಂತರ ನಲವತ್ತು ಸೈನಿಕರು ಸೇರಿದರೆ ಉಳಿದ ಹಾರ ಎಷ್ಟು ದಿವಸಗಳಿಗೆ ಸಾಕಾಗುತ್ತೆ ಮಾಡಿ ನೋಡೋಣ ತುಂಬಾ ಸಿಂಪಲ್ ಅದು ಈ ಕ್ವಶನ್ ಕೂಡ ಮಾಡಿ ಉತ್ತರ ಮಾಡಿದಕ್ಕೆ ಬೇಗ ಬೇಗ ಪ್ರಯತ್ನ ಮಾಡಿ ಯಾವಾಗಲೂ ಕ್ಲಾಸ್ ಮಾಡುವಾಗ ನೀವೊಂದು ಪೆನ್ನು ಮತ್ತು ಪೇಪರ್ ತೆಗೆದುಕೊಂಡು ರೆಡಿನೇ ಇರಬೇಕು ಕ್ಲಿಯರ್ ಬರ್ತಾ ಎಸ್ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ನೂರ ಹತ್ತು ಸ್ಟೂಡೆಂಟ್ಸ್ ಇದ್ದಾರೆ ಅದು ಎಷ್ಟು ದಿನಕ್ಕಾಗುತ್ತಂತೆ ಕೊಟ್ಟಿದಲ್ಲ ಫಾರ್ಟಿ ಡೇಸ್ವರೆಗೂ ಆಗುತ್ತೆ ಹೌದು ತಾನೆ ಎಸ್ ಮಾಡ್ತಾ ಇದ್ರ ಮಾಡಿ ಎಸ್ ಇಲ್ಲಿ ನೋಡ್ರಿ ಒಂದು ಅಷ್ಟಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ನೂರ ಹತ್ತು ಇದ್ರೆ ನಲವತ್ತು ದಿನಕ್ಕಾಗತ್ತೆ ಹಾಗಾದ್ರೆ ಟೋಟಲ್ ಊಟ ಎಷ್ಟ ನೋಡ್ರಿ ನಲವತ್ತು ವಿದ್ಯಾರ್ಥಿ ನಲವತ್ತು ದಿನಗಳಿಗೆ ನೂರ ಹತ್ತು ಜನಕ್ಕೆ ಒಟ್ಟು ಊಟಗಳು ಎಷ್ಟಾಗ್ತವೆ ಒಟ್ಟು ಮೀಲ್ಸ್ ಎಷ್ಟಾಗ್ತವೆ ನೋಡ್ರಿ ಹನ್ನೊಂದು ನಾಲ್ಕಲೆ ನಲ್ವಲ್ಕು ಅಂದ್ರೆ ನಾಲ್ಕು ಸಾವಿರದ ನಾಲ್ಕುನೂರು ಊಟಗಳು ಆಗ್ತವೆ ಹೌದು ತಾನೆ ನಲವತ್ತು ದಿನಕ್ಕೆ ನೂರ ಹತ್ತು ಊಟಗಳಿದಾವಂತೆ ಅದ್ರ ನಲವತ್ತು ದಿನಕ್ಕೆ ನಾಲ್ಕು ಸಾವಿರದ ನಾಲ್ಕು ಊಟಗಳು ಆಗ್ತವೆ ಕ್ಲಿಯರ್ ಇದು ಎಸ್ ಹತ್ತು ದಿನಗಳ ನಂತರ ಅಂದ್ರೆ ಹತ್ತು ದಿನಕ್ಕೆ ಎಷ್ಟಾಗ್ತವೆ ನೂರ ಹತ್ತು ಜನಕ್ಕೆ ನೂರ ಹತ್ತು ಜನಕ್ಕೆ ಇಂಟು ಹತ್ತು ದಿನಕ್ಕೆ ಎಷ್ಟಾಗ್ತವೆ ನೋಡ್ರಿ ಹನ್ನೊಂದೊಂದಲೆ ಹನ್ನೊಂದು ಈ ಒಂದೆರಡು ಜೀರೋ ಇಷ್ಟೀಗ ಊಟ ಮಾಡಿಬಿಟ್ಟಿದ್ರೆ ಒಂದು ಸಾವಿರದ ಒಂದೂರು ಉಳಿದಿರ್ತಕ್ಕಂಥದ್ದು ಎಷ್ಟು ಮೂರು ಸಾವಿರದ ಮುನ್ನೂರು ಊಟಗಳು ಉಳ್ದಿದಾವೆ ಹೌದು ತಾನೆ ಮೂರು ಸಾವಿರದ ಮುನ್ನೂರು ಊಟಗಳು ಉಳಿದ್ರೆ ಇಲ್ಲಿ ನೂರ ಹತ್ತು ಜನಕ್ಕೆ ಮತ್ತೆ ಏನ್ ಮಾಡಿದ್ರೆ ನಲವತ್ತು ಸೈನಿಕರು ಸೇರಿದ್ರೆ ಈಗ ನೂರ ಹತ್ತರ ಜೊತೆಗೆ ಪ್ಲಸ್ ನಲ್ವತ್ತು ಜನ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ಎಷ್ಟಾದ್ರೂ ನೂರ ಐವತ್ತು ಜನ ಆದರು ಎಷ್ಟಾದರೂ ನೂರ ಐವತ್ತು ಜನ ಆದ್ರು ಈ ನೂರ ಐವತ್ತು ಜನರು ಉಳಿದಿರ್ತಕ್ಕಂಥ ಊಟ ಎಷ್ಟು ಮೂರ್ ಸಾವಿರದ ಮುನ್ನೂರು ಊಟಗಳನ್ನು ಎಷ್ಟು ದಿನಗಳವರೆಗೆ ಅವರು ಹೇಳಿದರೆ ಉಳಿದಾರ ಎಷ್ಟು ದಿನಗಳವರೆಗೆ ಸಾಕಾಗುತ್ತೆ ಉಳಿದಿರ್ತಕ್ಕಂತಾರ ಮೂರ್ ಸಾವಿರದ ಮುನ್ನೂರು ಊಟಗಳು ಈಗ ಎಷ್ಟು ಮೆಂಬರ್ಸ್ ಇದಾರೆ ನೂರತ್ತು ಹುಡುಗರು ನಲವತ್ತು ಸೈನಿಕರು ಇದ್ದಾರೆ ಹಾಗಾದ್ರೆ ನೂರ ಐವತ್ತಾಗುತ್ತೆ ಆಗುತ್ತೆ ಕ್ಯಾನ್ಸಲ್ ಈಜಿರ ಕ್ಯಾನ್ಸಲ್ ಹದಿನೈದು ಒಂದಲೇ ಹದಿನೈದರಲ್ಲೇ ಮೂವತ್ತು ಮೂರು ಉಳಿತೆ ಮತ್ತೆ ಮೂವತ್ತಾಗುತ್ತೆ ಹದಿನೈದು ಮೂವತ್ತು ಕ್ಲಿಯರ್ ಆಗಿ ಹೋಯ್ತು ಹಾಗಾದ್ರೆ ಉಳಿದಿರ್ತಕ್ಕಂಥ ಊಟ ಇಪ್ಪತ್ತೆರಡು ದಿನಗಳಿಗೆ ಸಾಕಾಗುತ್ತೆ ಮಾಡಿದ್ರೆ ಯಾರಾದರೂ ಎಸ್ ವೆರಿ ಗುಡ್ ತುಂಬಾ ಜನ ಸ್ನೇಹಿತರು ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರೆ ಕಮೆಂಟ್ ಮಾಡದಿರ್ತಕ್ಕಂಥವ್ರು ಕೂಡ ಯಾಕಂದ್ರೆ ತಾವೇ ರಫ್ ಆಗಿ ಮಾಡ್ತಾ ಇರ್ತಾರೆ ಮಾಡಿದ್ರೆ ಏನಾದ್ರು ಅನ್ಕೊಂತ ಹೇಳಿ ಕೆಲವರು ಕಾಮೆಂಟ್ ಮಾಡ್ತಾ ಇರಲ್ಲ ರೈಟ್ ಆಗಿ ಮಾಡಿರ್ತೀರಾ ಎಸ್ ವೆರಿ ಗುಡ್ ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ಷೇನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಅದಕ್ಕೂ ಕೂಡ ಕರೆಕ್ಟ್ ಆಗಿ ಸೇಮ್ ಟು ಸೇಮ್ ಕ್ವಶನ್ ನಂಬರ್ಸ್ ಅಷ್ಟೇ ಬೇರೆ ಬೇರೆ ಒಂದು ಹಾಸ್ಟೆಲ್ನಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿಗೆ ಮೂವತ್ತು ದಿನಗಳಿಗೆ ಆಗುವಷ್ಟು ಹಾರವಿದೆ ಐದು ದಿನಗಳ ನಂತರ ಇಪ್ಪತ್ತು ವಿದ್ಯಾರ್ಥಿಗಳು ಹೆಚ್ಚಿಗೆ ಬಂದು ಸೇರಿದರೆ ಉಳಿದ ಹಾರ ಎಷ್ಟು ದಿನಗಳವರೆಗೆ ಸಾಕಾಗುತ್ತದೆ ನೋಡ್ರಿ ಐದು ದಿನಕ್ಕೆ ಮಾತ್ರ ಐದು ದಿನಗಳ ನಂತರ ಇಪ್ಪತ್ತು ಸ್ಟೂಡೆಂಟ್ಸ್ ಬಂದು ಎಡಿಷನಲ್ ಆಗಿ ಸೇರಿಕೊಳ್ತಾರೆ ಹಾಗಾದ್ರೆ ಉಳಿದಿರ್ತಕ್ಕಂಥ ಹಾರ ಎಷ್ಟು ದಿನಗಳಿಗೆ ಆಗುತ್ತೆ ಮಾಡ್ತೀರಾ ಮಾಡಿ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಮೂವತ್ತು ದಿನಗಳಿಗೆ ಆಗುವಷ್ಟು ಊಟ ಹೌದಾ ಐದು ದಿನಗಳ ನಂತರ ಇಪ್ಪತ್ತು ವಿದ್ಯಾರ್ಥಿಗಳು ಒಂದು ಎಡಿಶ್ನಲ್ ಆಗಿ ಹೇಳಿದ್ದಾರೆ ಮಾಡ್ತಾ ಇದ್ದೀರಾ ಮೊದಲು ನಾವು ಟೋಟಲ್ ಮೀಲ್ಸ್ ಅಂದರೆ ಟೋಟಲ್ ಊಟಗಳು ಆಗ್ತವೆ ಅದನ್ನು ಕಂಡು ಹಿಡ್ಕೊಳ್ಬೇಕು ತಾನೆ ಎಸ್ ಕಮೆಂಟ್ ಮಾಡಿ ಟೋಟಲ್ ಊಟಗಳು ಎಷ್ಟು ಆಗ್ತವೆ ಅಂತಂದಾಗ ಎಂಟ ಮೂರಲ್ಲಿ ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕುನೂರು ಈ ಒಂದೆರಡು ಜನ ಎರಡು ಸಾವಿರದ ನಾಲ್ಕುನೂರು ಊಟಗಳು ಟೋಟಲ್ ಊಟಗಳಾಗ್ತವೆ ಹೌದಾ ಎಷ್ಟು ಎಂಬತ್ತು ಹುಡುಗರಿಗೆ ಐದು ದಿನಗಳ ನಂತರ ಅಂದರೆ ಐದು ದಿನಗಳವರೆಗೆ ಎಂಬತ್ತು ಸ್ಟೂಡೆಂಟ್ಸ್ ಊಟ ಮಾಡಿರ್ತಾರೆ ಆದರೆ ಎಂಬತ್ತು ಸ್ಟೂಡೆಂಟ್ಸ್ಗೆ ಎಷ್ಟು ನೋಡ್ರಿ ಎಂಟು ಇಲ್ಲಿ ನಲವತ್ತು ನಾಲ್ಕು ನೂರು ಊಟಗಳು ಫಿನಿಶ್ಡ್ ತಿಂದು ಬಿಟ್ಟಿರ್ತಾರೆ ಅಷ್ಟು ಆದರೆ ಉಳಿದಿರ್ತಕ್ಕಂಥ ಊಟಗಳು ಎಷ್ಟು ಎರಡು ಸಾವಿರ ಊಟಗಳು ಉಳಿದಿದಾವೆ ಹೌದಾ ಆ ಎರಡು ಸಾವಿರ ಊಟಗಳನ್ನ ಎಷ್ಟು ಜನರು ಈ ಎಂಬತ್ತು ಜನರು ಪ್ಲಸ್ ಅಡಿಷ್ನಲ್ ಆಗಿ ಇಪ್ಪತ್ತು ಜನರು ಟೋಟಲ್ ನೂರು ಜನರು ತಿಂತಾರೆ ಎಷ್ಟು ಊಟಗಳಿದಾವೆ ಎರಡು ಸಾವಿರ ಊಟಗಳಿದಾವೆ ಡಿವೈಡೆಡ್ ಬೈ ಎಷ್ಟು ಜನರು ನೂರು ಜನರು ಹಾಗಾದ್ರೆ ಇವೆರಡು ಜನರು ಕ್ಯಾನ್ಸಲ್ ಇವೆರಡು ಜನರು ಕ್ಯಾನ್ಸಲ್ ಆದರೆ ಉಳಿದಿರ್ತಕ್ಕಂಥದ್ದು ಇಪ್ಪತ್ತು ದಿನ ಈಸ್ ರೈಟ್ ಆನ್ಸರ್ ದ ರೈಟ್ ಆನ್ಸರ್ ಎಷ್ಟು ಇಪ್ಪತ್ತು ದಿನಗಳಿಗೆ ಉಳಿದ ಆಹಾರ ಸಾಕಾಗುತ್ತೆ ಹಾಗಾದ್ರೆ ಟೋಟಲ್ ಎಷ್ಟು ದಿನ ಅಂತ ಕೇಳಿದ್ರೆ ಅಂತ ಇಟ್ಕೊಡ್ರಿ ಟೋಟಲ್ ದಿನಗಳು ಬಂದಾಗ ಇದೊಂದು ಇಪ್ಪತ್ತು ದಿನ ಇದೊಂದು ಐದು ದಿನ ಇಪ್ಪತ್ತೈದು ದಿನಕ್ಕೆ ಊಟ ಆಗುತ್ತೆ ಅದು ಮೂವತ್ತು ದಿನಕ್ಕೆ ಆಗ್ತಿತ್ತು ಬಟ್ ಐದು ದಿನ ಆದಮೇಲೆ ಇಪ್ಪತ್ತು ಜನ ಸ್ಟೂಡೆಂಟ್ ಬಂದಾಗ ಮೂವತ್ತು ದಿನಗಳಿಗೆ ಆಗ್ತಕ್ಕಂತಹ ಹಾರ ಇಪ್ಪತ್ತು ಮತ್ತು ಐದು ಇಪ್ಪತ್ತೈದು ದಿನಗಳಿಗೆ ಸಾಕಾಗುತ್ತೆ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಟೋಟಲ್ ಒಟ್ಟು ಹಾರ ಎಷ್ಟು ದಿನಗಳಿಗೆ ಆಗುತ್ತೆ ಅಂತ ಹಂಗಾರು ಕ್ವಶನ್ ಕೇಳ್ಬೋದು ಅಥವಾ ಉಳಿದ ಹಾರ ಎಷ್ಟು ದಿನಗಳವರೆಗೆ ಸಾಕಾಗಬಹುದು ಅಂತ ಒಂದು ಕ್ವಶನ್ ಕೇಳ್ಬೋದು ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಆರು ತೊಂಬತ್ತು ಕಿಲೋಮೀಟರ್ ಪರ್ ಹವರ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ತನ್ನ ಎರಡರಷ್ಟು ಉದ್ದದ ಒಂದು ಪ್ಲಾಟ್ಫಾರ್ಮನ್ನು ಮೂವತ್ತಾರು ಸೆಕೆಂಡ್ಗಳಲ್ಲಿ ದಾಟುತ್ತೆ ಹಾಗಾದರೆ ಫ್ಲಾಟ್ಫಾರ್ಮ್ನ ಉದ್ದ ಎಷ್ಟು ನೋಡ್ರಿ ಮಾಡಿ ಉತ್ತರ ಕಂಡಿಡ್ರ ಅದಕ್ಕೆ ಬೇಗ ಬೇಗ ಮಾಡಿ ಎಸ್ ನೈಂಟಿ ಕಿಲೋಮೀಟರ್ಸ್ ಪರ್ ಹವರ್ ಸ್ಪೀಡ್ ಕೊಟ್ಟಿದ್ದಾರೆ ನೈಂಟಿ ಕಿಲೋಮೀಟರ್ ಪರ್ ಹವರ್ ಲೆಂತ್ ಇದೆ ಮತ್ತು ಬ್ರಿಡ್ಜ್ ಲೆಂತ್ ಕೂಡ ಕೊಟ್ಟಿದ್ದಾರೆ ಫ್ಲಾಟ್ಫಾರ್ಮ್ ಲೆಂತ್ ಬ್ರಿಡ್ಜ್ ಅಂದರೆ ಲೆಂತ್ ಅಷ್ಟೇ ಪ್ಲಾಟ್ಫಾರ್ಮ್ ಲೆಂತ್ ಕೂಡ ಇದೆ ಹೌದಾ ಮತ್ತೆ ಟೈಮು ಕೂಡ ಕೊಟ್ಟಿದ್ದಾರೆ ಟೈಮ್ ಇಸ್ ಎಷ್ಟು ಎಷ್ಟಂತೆ ಮೂವತ್ತಾರು ಸೆಕೆಂಡ್ಗಳು ಹಾಗಾದ್ರೆ ಕ್ವಶನ್ ಏನು ಕೇಳಿದರೆ ಡಿಸ್ಟೆನ್ಸ್ ಯಾವಾಗಲೂ ಇವೆರಡು ಕೂಡಿಸಿದ್ರೆ ಡಿಸ್ಟೆನ್ಸ್ ಆಗುತ್ತೆ ನೆನಪಿಟ್ಟುಕೊಳ್ರಿ ಬಿಟ್ಕೊಳ್ಳ್ರಿ ಕ್ವಶನ್ ಕೇಳಿದ್ದು ಹಾಗಾದರೆ ಫ್ಲಾಟ್ಫಾರ್ಮ್ನ ಉದ್ದ ಎಷ್ಟು ಮಾಡ್ತೀರಾ ಎಸ್ ಮಾಡಿ ಮೊದಲು ಇದು ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಮಾಡ್ಕೊಂಡ್ರ ಎಸ್ ಮಾಡಿ ಬೇಗ ಬೇಗ ಮಾಡಿ ಇಲ್ಲ ನೋಡಿ ಏನಂತ ಹೇಳಿದರೆ ಒಂದು ರೈಲು ತನ್ನ ಎರಡರಷ್ಟು ಉದ್ದದ ಪ್ಲಾಟ್ಫಾರ್ಮ್ ಅನ್ನ ನೋಡ್ರಿ ಈ ರೈಲು ತನ್ನ ಉದ್ದದ ಎರಡರಷ್ಟು ಹಾಗಾದ್ರೆ ಇದು ಎಕ್ಸ್ ಇತ್ತಂತಂದ್ರೆ ಟ್ರೈನಿನ ಉದ್ದ ಎಕ್ಸ್ ಇತ್ತಂದ್ರೆ ఫ్లాట్ఫార్మ్ ముద్ద టూ ఎక్స్ ఆగే టోటల్ డిస్టెన్స్ ఎస్ట్ త్రీ ఎక్స్ ఆగ్రెస్ యాకె త్రీ ఎక్స్ ఆ రైల్వే ప్లాట్ఫార్మ్ దాట్రెడ్ తాటైల ప్లాట్ఫార్మ్ ఉద్దేశ అదనూ దాట అందే టల్ డిస్టెన్స్ ఆగే అందర తే ఎక్స్ ప్లాట్ఫార్మ్ లెంత్ అూ ఎక్స్ టోటల్ చలిసిరంత దూరం ఎస్ట్ త్రీ ఎక్స్ ఆగదా ఇది డిస్టెన్స్ ಎಸ್ ಈಗಿಲ್ಲ ಡಿಸ್ಟೆನ್ಸ್ ಗೊತ್ತಾಯಿತು ಟೈಮು ಗೊತ್ತಾಯ್ತು ವೇಗ ಮಾತ್ರ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ನೈಂಟಿ ಇಂಟು ಐದು ಡಿವೈಡೆಡ್ ಬೈ ಹದಿನೆಂಟು ಹದಿನೆಂಟು ಹದಿನೆಂಟೊಂದಲೇ ಹದಿನೆಂಟು ಐದಲೆ ತೊಂಬತ್ತು ಐದೈಲ್ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಮುಗೀತು ಉತ್ತರ ಮುಗಿತು ಕಂಡಿಡಬೇಕಾಗಿದ್ದು ಡಿಸ್ಟೆನ್ಸ್ ತಾನೆ ಇಲ್ಲಿದೆ ತಾನೆ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡ್ ಆಯ್ತಾ ಡಿಸ್ಟೆನ್ಸ್ ಏನದ ಇಲ್ಲೇ ತ್ರೀ ಎಕ್ಸ್ ಅದ ಡಿಸ್ಟೆನ್ಸ್ ಎಷ್ಟ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟೈಮ್ ಎಷ್ಟು ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಎಂಟು ಸ್ಪೀಡು ಕೂಡ ಗೊತ್ತು ಇಪ್ಪತ್ತೈದು ನಮಗೆ ಬೇಕಾದ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಇಂಟು ಟ್ವೆಂಟಿ ಫೈವ್ ಈ ಮೂರು ಇಲ್ಲಿ ಗುಣಾಕಾರ ಇರುತ್ತೆ ಈ ಕಡೆ ಬಂದರೆ ಭಾಗಕಾರ ಆಯಿತು ಈ ಮೂರ ಒಂದಲೆ ಮೂರು ಮೂರ ಒಂದಲೇ ಮೂರ ಎರಡಲ್ಲೇ ಮುಗೀತು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡಕ್ಕೆ ಇಪ್ಪತ್ತೈದಕ್ಕೆ ಗುಣಾಕಾರ ಮಾಡಿ ಹಚ್ಚಿ ಹನ್ನೆರಡು ಇಲ್ಲಿ ಅರವತ್ತಕ್ಕ ಜೀರೋ ಕೈಲ ಬಂತು ಆರು ಹನ್ನೆರಡು ಇಪ್ಪತ್ನಾಲ್ಕು ಒಂದು ಆರು ಮೂವತ್ತು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರು ಮೀಟರ್ ಎಕ್ಸ್ ಅಂದ್ರೆ ಏನಿಲ್ಲ ಟ್ರೇನ್ ಲೆಂತ್ ಇಸ್ ಈಕ್ವಲ್ ಟು ಮುನ್ನೂರು ಮೀಟರ್ ಬ್ರಿಡ್ಜ್ ಪ್ಲಾಟ್ಫಾರ್ಮ್ ಲೆಂತ್ ಟೂ ಎಕ್ಸ್ ಅಂದ್ರೆ ಈ ಎಕ್ಸ್ ಎರಡು ಅಂದಾಗ ಇದು ಆರ್ನೂರು ಮೀಟರ್ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಕಂಡು ಹಿಡ್ಕೊಂಡಿವಿ ನಾವು ಅವ್ರ ಕ್ವಶನ್ ಏನ್ ಕೇಳಿದರೆ ಫ್ಲಾಟ್ ನ ಉದ್ದ ಎಷ್ಟು ಫ್ಲಾಟ್ ನ ಉದ್ದ ಆರ್ನೂರು ಮೀಟರ್ ಇಸ್ ರೈಟ್ ಆನ್ಸರ್ ಒಂದು ವೇಳೆ ಟ್ರೈನಿನ ಉದ್ದಕ್ಕೆ ಮುನ್ನೂರು ಮೀಟರ್ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಗೊತ್ತಾಯ್ತು ಇದಕ್ಕೆ ಎಸ್ ಎಸ್ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ನಲವತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ತನ್ನ ಮೂರರಷ್ಟು ಉದ್ದದ ಫ್ಲಾಟ್ಫಾರ್ಮ್ ಅನ್ನ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ದಾಟುತ್ತದೆ ಹಾಗಾದ್ರೆ ಫ್ಲಾಟ್ಫಾರ್ಮ್ ನ ಉದ್ದ ಎಷ್ಟು ಇಲ್ಲಿ ಮೂರರಷ್ಟು ಅಂತ ಬಂದದ ಮತ್ತು ಸ್ಪೀಡ್ ಕೂಡ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನೈತೆ ಮಾಡಿದಕ್ಕೆ ಮಾಡ್ತಾ ಇದ್ರಾ ಸ್ಪೀಡ್ ಕೊಟ್ಟಿದ್ದಾರೆ ಟ್ರೈನ್ ಲೆಂತು ಫ್ಲಾಟ್ಫಾರ್ಮ್ ಲೆಂತು ಟೈಮ್ ಅದ ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ್ದಾರೆ ಪಟ್ಟಿ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಇದನ್ನು ಚೇಂಜ್ ಅವಶ್ಯಕತೆ ಇಲ್ಲ ಹಾ ಇಲ್ಲ ನೋಡ್ರಿ ತನ್ನ ಉದ್ದದ ಮೂರರಷ್ಟಿದೆ ಅಂತ ಪ್ಲಾಟ್ಫಾರ್ಮ್ ಟ್ರೇನು ಎಕ್ಸ್ ಇತ್ತಂದ್ರೆ ಈ ಪ್ಲಾಟ್ಫಾರ್ಮ್ ಮೂರು ಎಕ್ಸ್ ಆಗುತ್ತೆ ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ತನ್ನನ್ನು ತಾನು ದಾಟ್ಕೊಳ್ಬೇಕು ಮತ್ತು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ದಾಟಬೇಕು ಅದನ್ನು ದಾಟಬೇಕು ತನ್ನನ್ನು ತಾನು ದಾಟ್ಕೊಳ್ಬೇಕು ಹೆಂಗ ತನ್ನ ತಾನು ಏನು ಸರ್ ತನ್ನ ತಾನು ಅಂತ ಅಂದ್ಕೋಬಹುದು ಹೌದಾ ಇದು ತ್ರೀ ಎಕ್ಸ್ ಅಂತ ಇಟ್ಕೊಳ್ಳಿ ಟ್ರೇನು ಇಷ್ಟಿದೆ ಅಂತ ಇಟ್ಟುಕೊಳ್ಳಿ ಜಾಗಲನ ಎಕ್ಸ್ ಈ ಪ್ಲಾಟ್ಫಾರ್ಮ್ ಅನ್ನು ದಾಟಬೇಕಾದ್ರೆ ಕಂಪ್ಲೀಟ್ ಟ್ರೇನು ಇಷ್ಟು ದಾಟಬೇಕು ಹೌದಾ ಅಂದರೆ ಇಲ್ಲಿ ಸ್ಟಾರ್ಟ್ ಆಯಿತು ಟ್ರೈನ್ ಇಲ್ಲ ತಾನು ದಾಟಲ್ಲ ಕಂಪ್ಲೀಟ್ ಟ್ರೈನ್ ಇಲ್ಲಿ ದಾಟಬೇಕಂದ್ರೆ ಇಲ್ಲಿಗೆ ಹೋಗಬೇಕಂದ್ರೆ ಇದೊಂದು ಎಕ್ಸು ಇದು ಮೂರು ಎಕ್ಸ್ ಇದೊಂದು ಎಕ್ಸು ಹಾಗಾದರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಫೋರ್ ಎಕ್ಸ್ ಆಗುತ್ತೆ ಹೌದಾ ಕ್ಲಿಯರ್ ಎಸ್ ಟೈಮ್ ಎಷ್ಟಂತೆ ಇಪ್ಪತ್ತೈದು ಸೆಕೆಂಡ್ ಅಂತೆ ಸೆಕೆಂಡ್ ಮೂಲಮಾನಗಳು ಸೆಕೆಂಡ್ ಅದ ಆಮೇಲೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅದ ಸಿಂಪಲ್ ಆಗಿ ಡಿಸ್ಟೆನ್ಸ್ ಕಂಡು ಇಡ್ತಕ್ಕಂಥ ಸೂತ್ರದಿಂದ ಮಾಡಿಬಿಟ್ರೆ ಮುಗಿದೋಯ್ತು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್ ಡಿಸ್ಟೆನ್ಸ್ ಎಷ್ಟ ಫೋರ್ ಎಕ್ಸ್ ಹೌದಾ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಟೈಮ್ ಎಷ್ಟ ಇಪ್ಪತ್ತೈದು ಇಂಟು ಸ್ಪೀಡ್ ಎಷ್ಟ ಫಾರ್ಟಿ ನಮಗೆ ಬೇಕಾದ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇಂಟು ನಲವತ್ತಕ್ಕೆ ನಲವತ್ತು ಡಿವೈಡೆಡ್ ಬೈ ಇಲ್ಲಿ ನಾಲ್ಕು ಗುಣಕಾರ ಇರುತ್ತೆ ಈ ಕಡೆ ಬಂದರೆ ಭಾಗಕಾರ ಆಗುತ್ತೆ ನಾಲ್ಕ ಒಂದಲ್ಲಿ ಹತ್ತಲೆ ನೋಡ್ರಿ ಮುಗ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಹತ್ತಲೆ ಇನ್ನೂರ ಐವತ್ತು ಹಾಂ ನಮಗೆ ಬೇಕಾಗಿರೋದು ಇದಲ್ಲ ಫ್ಲಾಟ್ಫಾರ್ಮ್ ಲೆಂತ್ ಫ್ಲಾಟ್ಫಾರ್ಮ್ ಲೆಂತ್ ಎಷ್ಟ ತ್ರೀ ಎಕ್ಸ್ ಅದ ತ್ರೀ ಎಕ್ಸ್ ಅಂದರೆ ತ್ರೀ ಇಂಟು ಟು ಎಕ್ಸ್ ಇಸ್ ಈಕ್ವಲ್ ಟು ಟೂ ಫಿಫ್ಟಿ ಇದೆ ಅದು ಹಾಗೆ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಸೆವೆನ್ ಫಿಫ್ಟಿ ಮೀಟರ್ ಫ್ಲಾಟ್ಫಾರ್ಮ್ ಲೆಂತ್ ಆಯಿತು ಎಷ್ಟು ಸೆವೆನ್ ಫಿಫ್ಟಿ ಮೀಟರ್ ಪ್ಲಾಟ್ಫಾರ್ಮ್ ಲೆಂತ್ ಒಂದೇಳಿದ್ರೆ ಎಕ್ಸ್ ಇಸಲ್ ಟೂ ಫಿಫ್ಟಿ ಆದರೆ ಉದ್ದ ಟೂ ಫಿಫ್ಟಿ ಮೀಟರ್ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಅರ್ಥ ಆಯ್ತಲ್ಲ ಮುಂದಿನ ಕ್ವಶನ್ ಹೋಗಬಹುದಾ ಕ್ವಶನ್ ನಂಬರ್ ಎಂಟು ಒಂದು ಆಯತದ ಬದಿಗಳು ಮೂರು ಅನುಪಾತ ಎರಡರ ಅನುಪಾತದಲ್ಲಿ ಇದಾವೆ ಮತ್ತು ಅದರ ವಿಸ್ತೀರ್ಣ ತೊಂಬತ್ತಾರು ಚದರ್ ಮೀಟರ್ ನೋಡ್ರಿ ತೊಂಬತ್ತಾರು ಚದರ ಮೀಟರ್ ಆಯತದ ಪರಿಧಿಯನ್ನ ಕಂಡು ಹಿಡಿಯಿರಿ ನೋಡ್ರಿ ಒಂದು ಆಯತ ಇದೆ ಆಯತ ಹೌದಾ ಆಯತ ಆಯತದ ಉದ್ದ ಮತ್ತು ಅಗಲದ ಅನುಪಾತ ಕೊಟ್ಟಿದರೆ ಇದು ಮೂರು ಅನುಪಾತ ಎರಡು ಹೌದಾ ಎ ಬಿ ಸಿ ಡಿ ಅಂತಕ್ಕಂಥ ಆಯತ ಇದು ಮೂರರಷ್ಟು ಇದ್ರೆ ಇದು ಎರಡರಷ್ಟು ಇರುತ್ತೆ ಹೌದಾ ವಿಸ್ತೀರ್ಣ ಕೊಟ್ಟಿದ್ದಾನೆ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ್ಲ ಹೌದಾ ಉದ್ದ ಇಂಟು ಅಗಲ್ಲ ಆಯತದ ಆಯತದ ವಿಸ್ತೀರ್ಣ ಕೊಟ್ಟಿದ್ದಾನೆ ಎಷ್ಟಂತೆ ನೈಂಟಿ ಸಿಕ್ಸ್ ಚದರ್ ಮೀಟರ್ ಅಂತೇಳಿ ವಿಸ್ತೀರ್ಣ ಕೊಟ್ಟಿದ್ದಾನೆ ಕ್ವಶನ್ ಏನು ಕೇಳಿದ್ದಾರೆ ಸುತ್ತಳತೆ ಸುತ್ತಳತೆ ಅಂತಂದಾಗ ಇದನ್ನು ಇದನ್ನ ಇದನ್ನ ಇದನ್ನು ಕೂಡಿಸಿದರೆ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಮೊದಲು ನಮಗೆ ಉದ್ದ ಎಷ್ಟೈತಿ ಮತ್ತು ಅಗಲ ಎಷ್ಟೈತಿ ಗೊತ್ತಿಲ್ಲ ಮಾಡಿ ಮಾಡಿದ ಮಾಡಿ ಮಾಡಿ ತುಂಬಾ ಈಸಿ ಆಗಿರತಕ್ಕಂಥ ಸಮಸ್ಯೆ ಮಾಡಬಹುದು ರಿಪೀಟೆಡ್ ಕ್ವಶನ್ ಈ ರೀತಿ ಆಗಿರ್ತಕ್ಕಂಥ ಈಗಾಗಲೇ ಕೇಳಿದ್ದಾರೆ ಪಿ ಸಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಇಷ್ಟೇ ಸಾಕು ನಮ್ಗೆ ನೈಂಟಿ ಸಿಕ್ಸ್ ಚದರ್ ಮೀಟರ್ ಚದರ್ ಮೀಟರ್ ಅಂತ ಕೊಟ್ಟಿದಾರಲ್ಲ ಅದನ್ನು ಕೊಟ್ಟಿದ್ದಾರೆ ರೇಷನ್ ಇಷ್ಟು ಮೇಲೆ ಲೆಕ್ಕ ಮಾಡಬಹುದು ನಾವು ಉದ್ದ ಎಷ್ಟು ಮತ್ತು ಅಗಲ ಎಷ್ಟು ಕಂಡು ಆಯತದ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಗೊತ್ತಂತ ನಾನು ಆಯತದ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಏನು ಉದ್ದ ಎಂಟು ಅಗಲ ಇದು ಸೂತ್ರ ಉದ್ದ ಎಂಟು ಅಗಲ ಕೊಟ್ಟು ಬಿಟ್ಟಿದ್ದಾರೆ ನೈನ್ಟಿ ಸಿಕ್ಸ್ ಕಿಲೋಮೀಟರ್ ಅಂತೇಳಿ ಉದ್ದ ಮತ್ತು ಅಗಲದ ರೇಷೋ ಕೂಡ ಕೊಟ್ಟಿದ್ದಾರೆ ಮಾಡಿದ ಬಂತು ಉತ್ತರ ಎಸ್ ಇಲ್ಲ ನೋಡಿ ನಮಗೆ ಗೊತ್ತಿಲ್ಲ ಎಕ್ಸ್ ನಮಗೆ ಗೊತ್ತಿಲ್ಲ ಎಕ್ಸ್ ಇದು ತ್ರೀ ಎಕ್ಸ್ ಇದು ಟೂ ಎಕ್ಸ್ ಇದು ಉದ್ದ ತ್ರೀ ಎಕ್ಸ್ ಇದ್ರೆ ಅಗಲ ಟು ಎಕ್ಸ್ ಆಯತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ನೈಂಟಿ ಸಿಕ್ಸ್ ಇಸ್ ಈಕ್ವಲ್ ಟು ಉದ್ದ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಇಂಟು ಅಗಲ ಎಷ್ಟು ಟೂ ಎಕ್ಸ್ ಇದು ನೀ ಕಡೆ ಹಚ್ಕೊಳ್ತೀನಿ ನಾನೀಗ ಈಸಿ ಆಗಿಬಿಡುತ್ತೆ ಮೂರು ಇಂಟು ಎರಡು ಮೂರು ಎರಡಲ್ಲಿ ಆರು ಎಕ್ಸ್ ಇಂಟು ಎಕ್ಸ್ ಆರು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈಂಟಿ ಸಿಕ್ಸ್ ಏನು ಚೇಂಜಸ್ ಮಾಡಿಲ್ಲ ಈ ಟೋಟಲ್ ಈ ಪಾರ್ಟ್ ಈ ಕಡೆ ಹೆಚ್ಚಿನ ಟೋಟಲ್ ಈ ಪಾರ್ಟ್ ಈ ಕಡೆ ಹೆಚ್ಚಿನ ಎಲ್ ಎಚ್ ಎಸ್ ಇರೋದನ್ನ ರೈಟ್ ಎಚ್ ಎಸ್ ಆರ್ ಎಚ್ ಎಸ್ ಕಡೆ ಹೆಚ್ಕೊಂಡಿನಿ ಆರ್ ಎಚ್ ಎಸ್ ಇರೋದನ್ನ ಲೆಫ್ಟ್ ಎಲ್ ಎಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಏನು ಚೇಂಜಸ್ ಮಾಡಿಲ್ಲ ನಾನು ಎಸ್ ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈಂಟಿ ಸಿಕ್ಸ್ ಈ ಆರು ಏನಾಯ್ತು ಭಾಗಕಾರ ಆಯ್ತು ಆರ ಒಂದಲ ಆರು ಆರ ಒಂದಲ ಆರು ಮೂರು ಉಳಿತೆ ಮೂವತ್ತಾರು ಆಗುತ್ತೆ ಆರ್ ಅಂದ್ರೆ ಮೂವತ್ತಾರು

ಕ್ವೆಶನ್ ಏನ್ ಕೇಳಿದರೆ ಸುತ್ತಳತೆ ಕೇಳಿದರೆ ಸುತ್ತಳುತ್ತೆ ಅಂದ್ರೆ ಇದು ಹನ್ನೆರಡು ಇದ್ರೆ ಇರುತ್ತೆ ಹನ್ನೆರಡು ಇರುತ್ತೆ ಇದು ಎಂಟಿದ್ರೆ ಇರುತ್ತೆ ಎಂಟಿರುತ್ತೆ ಹನ್ನೆರಡು ಒಂದ್ ಎಂಟು ಎಷ್ಟಾಯ್ತು ಇಪ್ಪತ್ತಾಯ್ತು ಇದು ಇಪ್ಪತ್ತು ಇದು ಇಪ್ಪತ್ತು ಟೋಟಲ್ ಸುತ್ತಳತೆ ಜಿ ಕೋರ್ಟ್ ಎಷ್ಟು ಮೀಟರ್ ಮೀಟರ್ಗಳಲ್ಲಿ ಹೇಳ್ಬೇಕಿ ಚದರ ಮೀಟರ್ ಅಲ್ಲ ವಿಸ್ತೀರ್ಣವನ್ನು ಮಾತ್ರ ಚದರ ಮೀಟರ್ ಗಳು ಹೇಳುತ್ತಿವಿ ಸುತ್ತಳತೆಯನ್ನ ಮೀಟರ್ಗಳಲ್ಲಿ ನೋಡ್ರಿ ಸುತ್ತಳತೆ ನಲ್ವತ್ತು ಮೀಟರ್ ಇಸ್ ರೈಟ್ ಆನ್ಸರ್ ಮಾಡಿದ್ರೆ ಕೂತ್ರನ ಎಸ್ ತುಂಬಾ ಜನ ಮಾಡಿರ್ತಾರೆ ಯಾಕಂದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ ಒಂದು ಆಯತದ ಬದಿಗಳು ಐ ಮೂರು ಅನುಪಾತ ಐದು ಮತ್ತು ಅದರ ವಿಸ್ತೀರ್ಣ ಐದು ನೂರ ನಲವತ್ತು ಚದರ ಮೀಟರ್ಗಳು ಆಯತದ ಪರಿಧಿಯನ್ನ ಹುಡುಕಿ ನೋಡ್ರಿ ಆಯತದ ಪರಿಧಿಯನ್ನ ಹುಡುಕಿ ಅಂದ್ರೆ ಆಯತದ ಸೇಮ್ ಕ್ವಶನ್ ಪರಿಧಿಯನ್ನ ಹುಡುಕಿ ಇದಕ್ಕೆ ನಾವು ಪರಿಧಿ ಅಂತ ಕರಿತೀವಲ್ಲ ಪರಿಧಿ ಮಾಡಿದಕ್ಕೆ ಮಾಡಿದ್ರ ಎಷ್ಟು ರೇಷ ಕೊಟ್ಟಿದ್ರು ಅವರು ಮೂರು ರೇಷೊ ಐದು ಮೂರು ರೇಷೊ ಐದು ಮಾಡಿ ಬೇಗ ಬೇಗ ಮಾಡಿ ವಿಸ್ತೀರ್ಣ ಕೊಟ್ಟಿದ್ರೆ ಆಯ್ತದ ವಿಸ್ತೀರ್ಣ ಕೊಟ್ಟಿದ್ರೆ ಎಷ್ಟಂತೆ ಐದು ನೂರ ನಲವತ್ತು ಚದರ್ ಮೀಟರ್ ಐದು ನೂರ ನಲವತ್ತು ಚದರ್ ಮೀಟರ್ ಏನು ಕೇಳಿದರೆ ಸುತ್ತಳತೆ ಕೇಳಿದ್ದಾರೆ ಮಾಡಿದ್ರ ಎಸ್ ಸಿಂಪಲ್ ಅದ ಮಾಡ್ಬೋದು ಬೇಗ 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 ವಿಸ್ತೀರ್ಣ ಇಸ್ ಈಕ್ವಲ್ ಟು ಆಯ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಕ್ಲಿಯರ್ ಎಸ್ ವಿಸ್ತೀರ್ಣ ಎಷ್ಟದ ಐದು ನೂರ ನಲವತ್ತದ ಹಚ್ಕೊಂಡ್ಬಿಟ್ರಿ ಇಸ್ ಈಕ್ವಲ್ ಟು ಉದ್ದ ಉದ್ದ ಇದಿಲ್ಲ ಇದು ಎಕ್ಸ್ ಗೊತ್ತಿಲ್ಲ ಇದು ಎಕ್ಸ್ ಗೊತ್ತಿಲ್ಲ ಹಾಗಾದ್ರೆ ಐದು ಎಕ್ಸು ಎಂಟು ಆಗಲೆಷ್ಟ ಮೂರು ಎಕ್ಸು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡು ನಾವು ಎಸ್ ಈಗ ಐದ ಮೂರಲ್ಲಿ ಹದಿನೈದು ಇದಲ್ಲ ಹದಿನೈದು ಎಕ್ಸು ಈ ಕಡೆ ಬಂತು ಇಸ್ ಈಕ್ವಲ್ ಟು ಐದು ನೂರ ನಲವತ್ತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಐದು ನೂರ ನಲವತ್ತಕ್ಕೆ ಐದು ನೂರ ನಲವತ್ತು ಕ್ಲಿಯರಾ ಎಸ್ ನಮಗೆ ಬೇಕಾದ್ರೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಐದು ನೂರ ನಲವತ್ತು ಡಿವೈಡೆಡ್ ಬೈ ಹದಿನೈದು ಇಲ್ಲಿ ಗುಣಾಕಾರ ಐತಿಲ್ಲ ಅದಕ್ಕೆ ಈ ಕಡೆ ಬಂದ ಇಸ್ ಈಕ್ವಲ್ ಕಡೆ ಬಂದಾಗ ಏನಾಗುತ್ತೆ ಭಾಗಕಾರ ಆಗುತ್ತೆ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೀವು ಕ್ಯಾನ್ಸಲ್ ಮಾಡ್ಬೋದು ಐದರ ಮಧ್ಯೆ ಮಾಡಿ ಐದ ಮೂರಲ್ಲಿ ಹದಿನೈದು ಇಲ್ಲೇ ಐದ ಒಂದ ಐದು ಆ ನೆಕ್ಸ್ಟ್ ಐದು ಎಂಟು ನಲ್ವತ್ತೊಂದು ಬರ್ಬಿಟ್ರೆ ತಪ್ಪಾಗಿ ಬಿಡುತ್ತೆ ಒಂದೊಂದು ಸಂಖ್ಯೆ ಇಳಿಸ್ಕೊಳ್ತ ನಾವು ಐದ ಒಂದಲ್ಲಿ ಐದು ಮುಗೀತು ನಾಲ್ಕು ತೆಗೆದುಕೊಂಡ್ವಿ ಐದರ ಮಧ್ಯ ನಾಲ್ಕು ಇಲ್ಲ ಅಂತೇಳಿ ಜೀರೋ ತಳ್ಕೊಂಡು ನಲ್ವತ್ ಮಾಡ್ಕೊಂಡು ಉತ್ತರ ಮಾಡಿಬಿಟ್ರೆ ತಪ್ಪಾಗಿಬಿಡುತ್ತೆ ಐದನಾಗೆ ಹಿಂಗೆ ನಾಲ್ಕು ಇಲ್ಲಾಂದರೆ ಇದು ಒಂದು ಸಂಖ್ಯೆ ತೆಗೆದುಕೊಳ್ಬೇಕಾದ್ರೆ ಭಾಗ ಲಬ್ಧದಲ್ಲಿ ಜೀರೋ ಹಚ್ಬೇಕು ಅವಾಗ ಏನಾಗುತ್ತೆ ಇದು ನಲವತ್ತಾಗುತ್ತೆ ಅವಾಗ ಐದು ಎಂಟಲ್ಲಿ ನಲವತ್ತಾಗುತ್ತೆ ಹಿಂಗೆ ಕ್ಯಾನ್ಸಲ್ ಮಾಡೋದು ಭಾಗಕಾರ ಇದು ಈಗ ಮೂರ ಒಂದಲ್ಲಿ ಮೂರು ಇಲ್ಲೇ ಮೂರ ಮೂರಲ್ಲಿ ಒಂಬತ್ತು ಒಂದು ಉಳಿಯುತ್ತೆ ಹದಿನೆಂಟಾಗುತ್ತೆ ಮೂರ ಆರಲ್ಲಿ ಹದಿನೆಂಟು ಹಾಗಾದರೆ ಎಕ್ಸ್ಕ್ವೈರ್ ಹೆಚ್ಚು ಟು ತರ್ಟಿ ಸಿಕ್ಸ್ ಬಂತು ಕ್ಲಿಯರ್

ಇದು ಮೂವತ್ತಾಯ್ತು ಅಂದರೆ ಇದು ಮೂವತ್ತಾಗುತ್ತೆ ಇದು ಹದಿನೆಂಟು ಆಗುತ್ತೆ ಅಂದರೆ ಇದು ಹದಿನೆಂಟಾಗುತ್ತೆ ಈಗ ನಾಲ್ಕು ಕೂಡಿಸ್ಕೊಂಡು ಉತ್ತರ ಹಚ್ಚಿಬಿಟ್ರೆ ಮುಗಿದು ಹೋಯ್ತು ಹೌದಾ ಎಷ್ಟಾಗುತ್ತೆ ನೋಡ್ರಿ ಮೂವತ್ತು ಮೂವತ್ತು ಅರವತ್ತಾಯ್ತು ನಾವು ಟೂ ಎಲ್ ಪ್ಲಸ್ ಟೂ ಬಿ ಅಂತ ಮಾಡಿಕೊಂಡು ಲೆಕ್ಕ ಹಚ್ಕೊಂಡು ಅದೇ ಬಿಟ್ಬಿಟ್ರೆ ಮುಗೀತು ಕೂಡಿಸಿಕೊಂಡು ಹಚ್ಬಿಟ್ಟು ಸೂತ್ರ ಲೆಕ್ಕ ಹಚ್ಕೊಳ್ಬೇಕು ಇಂಥ ಟೈಮಲ್ಲಿ ಕೂಡ ಅಂದರೆ ಟೂ ಎಲ್ ಎರಡು ಎಲ್ ಅಂದರೆ ಎರಡು ಎಂಟು ಮೂವತ್ತು ಎಷ್ಟಾಗುತ್ತೆ ಅರವತ್ತಾಗುತ್ತೆ ಪ್ಲಸ್ ಟೂ ಬಿ ಅಂದರೆ ಹದಿನೆಂಟೆ ಮೂವತ್ತಾರು ಹದಿನೆಂಟು ಹದಿನೆಂಟೆ ಮೂವತ್ತಾರು ಅರವತ್ತೊಂದು ಮೂವತ್ತಾರು ಎಷ್ಟಾಗುತ್ತೆ ತೊಂಬತ್ತಾರು ಸುತ್ತ ಮೀಟರ್ ಸುತ್ತ ಮೀಟರ್ಗಳಲ್ಲಿ ಅಳಿತೀವಿ ತೊಂಬತ್ತಾರು ಮೀಟರ್ ಈಸ್ ರೈಟ್ ಆನ್ಸರ್ ಸಿಂಪಲ್ ಆಗಿ ನಾವು ಇಷ್ಟು ಮಾಡಬೇಕು ಕ್ಲಿಯರ್ ಎಸ್ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ಹತ್ತು ಹತ್ತು ಗಂಡಸರು ಅಥವಾ ಹದಿನೈದು ಹೆಂಗಸರು ಅಥವಾ ಇಪ್ಪತ್ತು ಹುಡುಗರು ನೋಡ್ರಿ ಅಥವಾ ಅಂತ ಇದೆ ಇಪ್ಪತ್ತು ಹುಡುಗರು ಎರಡು ದಿನಗಳಲ್ಲಿ ಆರುನೂರು ರೂಪಾಯಿ ಗಳಿಸುತ್ತಾರೆ ಆದರೆ ಐದು ಗಂಡಸರು ಹತ್ತು ಹೆಂಗಸರು ಮತ್ತು ಇಪ್ಪತ್ತೈದು ಹುಡುಗರು ಮೂರು ದಿನಗಳಲ್ಲಿ ಎಷ್ಟು ಗಳಿಸುತ್ತಾರೆ ನೋಡ್ರಿ ಅಲ್ಲಿ ಅಥವಾ ಅಂತದ ಇಲ್ಲಿ ಮತ್ತು ಅಂತದ ಅಂದ್ರೆ ಹತ್ತು ಇದು ಮಾಡ್ತೀರಾ ಎಸ್ ಮಾಡಿ ಮಾಡಿದ ಕುತ್ರ ಮಾಡಿ ನೋಡೋಣ ಹತ್ತು ಗಂಡಸರು ಮೆನ್ ಮಾಡಿದ ಕುತ್ರ ಮಾಡಿ ನೋಡೋಣ ಸಿಂಪಲ್ ಅದ ಇದು ಕೂಡ ಹತ್ತು ಗಂಡಸರು ಅಥವಾ ಹದಿನೈದು ಹೆಂಗಸ್ರು ಅಥವಾ ಅಂದ್ರೆ ಹತ್ತು ಗಂಟರು ಬಿಟ್ರೆ ಆರ್ನೂರು ರೂಪಾಯಿ ದುಡಿಬೇಕು ಮೂರು ದಿನಕ್ಕೆ ಎರಡು ದಿನಕ್ಕೆ ಅಥವಾ ಹೆಂಗಸ್ರ ಬಿಟ್ರೆ ಹದಿನೈದು ಜನಕ್ಕೆ ಆರ್ನೂರು ರೂಪಾಯಿ ಹತ್ತು ಗಂಡಸರಿಗೆ ಆರ್ನೂರು ರೂಪಾಯಿ ಅಥವಾ ಹದಿನೈದು ಗಂಡಸರಿಗೆ ಆರುನೂರು ರೂಪಾಯಿ ಅಥವಾ ಹುಡುಗರು ಬಂದ್ರೆ ಇಪ್ಪತ್ತೈದು ಹುಡುಗರು ಬಂದ್ರೆ ಆರ್ನೂರು ರೂಪಾಯಿ ಹಿಂಗೆ ಕೊಡ್ತಾರೆ ಸಪ್ರೇಟ್ ಸಪ್ರೇಟ್ ಇದು ಹೌದಾ ಹುಡುಗರು ಬಿಟ್ಟರೆ ಇಷ್ಟು ಜನ ಹುಡುಗರು ಬರಬೇಕು ಎರಡು ದಿನಕ್ಕೆ ಹೌದಾ ನಾವ್ ಇಲ್ಲಿ ಏನು ಕಣ್ಣಿಡ್ಕೊ ಕಣ್ಣಿಡ್ಕೊಳ್ಬೇಕಂತಂದ್ರೆ ಒಂದು ಹುಡುಗಿಗೆ ಎಷ್ಟಾಗುತ್ತೆ ಅಥವಾ ಒಬ್ಬ ಮಹಿಳೆಗೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಅಷ್ಟೇ ಕಂಡು ಹಿಡ್ಕೊಳ್ಬೇಕು ನಾವಿಲ್ಲಿ ಸಿಂಪಲ್ ಮಾಡ್ತಾ ಇದ್ರಾ ಎಸ್ ಮಾಡಿ ಕೇವಲ ಮನುಷ್ಯರಿಗೆ ಗಂಡಸರಿಗೆ ಆರ್ನೂರು ರೂಪಾಯಿ ಎಷ್ಟು ಜನ ಇರಬೇಕು ಅವರು ಹತ್ತು ಜನರು ಬರಬೇಕು ಹೆಂಗ್ ಸರ್ ಬಂದ್ರ ಅವ್ರಿಗೂ ಕೂಡ ಆರ್ನೂರ ಕೊಡ್ತೀವಿ ಆದ್ರೆ ಎಷ್ಟು ಜನ ಬರಬೇಕು ಹದಿನೈದು ಜನ ಬರಬೇಕು ಎರಡು ದಿನ ಕೆಲಸ ಮಾಡಬೇಕು ಇಪ್ಪತ್ತು ಜನ ಹುಡುಗರು ಬಂದ್ರೆ ಇಪ್ಪತ್ತು ಹುಡುಗರು ಬರಬೇಕು ಎರಡು ದಿನಕ್ಕೆ ಆರ್ನೂರು ರೂಪಾಯಿ ಕೊಡ್ತೀವಿ ನಾವು ಹಿಂಗ ಮಾಡ್ತೀರಾ ಮಾಡಿ ಮಾಡಿ ಬೇಗ ಮಾಡಿ ಎಸ್ ನಾನು ಮಾಡಿ ಬಿಡ್ತೀನಿ ನೋಡ್ರಿ ಹತ್ತು ಗಂಡಸರಿಗೆ ಆರ್ನೂರು ಇಲ್ಲಿ ನೋಡ್ರಿ ಮೆನ್ ಎಷ್ಟಿದ್ದಾರೆ ಹತ್ತು ಜನ ಇದ್ದಾರೆ ಆರ್ನೂರು ರೂಪಾಯಿ ಆಗುತ್ತೆ ಅದರ ಒಬ್ರಿಗೆ ಎಷ್ಟು ಬರುತ್ತೆ ನೋಡ್ರಿ ಹತ್ತು ಗಂಡಸರಿಗೆ ಆರ್ನೂರು ಅಗರ ಒಬ್ರಿಗೆ ಎಷ್ಟಾಗುತ್ತೆ ಅರವತ್ತು ರೂಪಾಯಿ ಆಗುತ್ತೆ ಒಬ್ರಿಗೆ ಅರವತ್ತು ಇದು ಎಷ್ಟಕ್ಕೆ ಎರಡು ದಿನಕ್ಕೆ ಅವ್ರು ಹೇಳಿದ್ದಾರೆ ಆರ್ನೂರು ಎರಡು ದಿನಕ್ಕೆ ಆಗ್ರ ಒಂದ್ ದಿನಕ್ಕೆ ಎಷ್ಟಾಗುತ್ತೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಮೂವತ್ತು ಬರುತ್ತಲ್ಲ ಇದು ಒಂದು ದಿನಕ್ಕೆ ಒಬ್ಬ ಗಂಡಸಿಗೆ ಕ್ಲಿಯರ್ ಇದು ಇದು ಕ್ಲಿಯರ್ ಆಯ್ತು ಇದನ್ನ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬ ಒಂದೇ ಯೂರಲ್ಲಿ ಇರೋದು ಹತ್ತು ಗಂಡಸರಿಗೆ ಆರ್ನೂರು ರೂಪಾಯಿ ಕೊಡ್ತಾರೆ ಹಾಗ ಒಬ್ರಿಗೆ ಎಷ್ಟು ಬರುತ್ತೆ ಅರವತ್ತು ರೂಪಾಯಿ ಬೀಳುತ್ತೆ ಇದು ಎರಡು ದಿನಕ್ಕೆ ಅವ್ರು ಕೊಟ್ಟಿದ್ದಾರೆ ಎರಡು ದಿನಕ್ಕೆ ಅಂತಂದಾಗ ಒಂದು ದಿನಕ್ಕೆ ಮೂವತ್ತು ರೂಪಾಯಿ ಆಯ್ತು ಒಬ್ಬ ಗಂಡಸಿಗೆ ಲೇಡೀಸ್ ಬಂದ್ರು ವುಮೆನ್ಸ್ ಬಂತಂದ್ರೆ ಅವ್ರು ಎಷ್ಟು ಜನ ಇದ್ದಾರೆ ಹದಿನೈದು ಜನ ಬರಬೇಕು ಅದೇ ಆರ್ನೂರು ರೂಪಾಯಿಕ್ಕೆ ಅಥವಾ ಅದೇ ಆರ್ನೂರು ರೂಪಾಯಿ ಹಾಗರ್ ಒಬ್ರಿಗೆ ಆಗುತ್ತೆ ನೋಡ್ರಿ ಹದಿನೈದು ಒಂದಲೇ ಹದಿನೈದು ಹದಿನೈದು ನಾಲ್ಕಲೆ ಅರವತ್ತು ಹದಿನೈದು ನಾಲ್ಕಲೆ ಅರವತ್ತು ಒಂದು ಜೀರೋ ನಲ್ವತ್ತು ರೂಪಾಯಿ ಆಗುತ್ತೆ ಒಬ್ರಿಗೆ ಎರಡು ದಿನಕ್ಕೆ ಹೌದಾ ಎರಡು ದಿನಕ್ಕೆ ಆದರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ ಡಿವೈಡೆಡ್ ಬೈ ಎರಡು ಮಾಡಿದರೆ ಎರಡ ಎರಡಲ್ಲಿ ಇಪ್ಪತ್ತು ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಆಗುತ್ತೆ ಇದು ಅವರಿಗೆ ವುಮೆನ್ಸ್ಗೆ ಕ್ಲಿಯರ್ ಇದು ಎಸ್ ಈಗ ಹುಡುಗರು ಬಾಯ್ಸ್ ಬರ್ತೀನಿ ಅದೇ ಆರ್ನೂರು ರೂಪಾಯಿನ ಕೊಡ್ತಾರೆ ಅವ್ರಿಗೂ ಕೂಡ ಎಷ್ಟು ಹುಡುಗರಂತೆ ಇಪ್ಪತ್ತು ಹುಡುಗರು ಬರ್ತಾರೆ ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ ಎರಡು ಒಂದಲೆ ಎರಡು ಮೂವತ್ತಲೆ ಮೂವತ್ತು ರೂಪಾಯಿ ಆಗುತ್ತೆ ಒಬ್ಬ ಹುಡುಗಿಗೆ ಎರಡು ದಿನಕ್ಕೆ ಇದು ಆರ್ನೂರು ರೂಪಾಯಿ ಎರಡು ದಿನಕ್ಕೆ ತಾನೆ ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ ಹದಿನೈದು ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ಒಂದು ಹುಡುಗನಿಗೆ ಹದಿನೈದು ರೂಪಾಯಿ ನೋಡ್ರಿ ಈಗ ಒಂದೊಂದು ದಿನಕ್ಕೆ ಸಿಕ್ತಾ ಒಂದು ದಿನಕ್ಕೆ ಇವನಿಗೆ ಮೂವತ್ತು ಒಂದು ದಿನಕ್ಕೆ ಈಕಿಗೆ ಇಪ್ಪತ್ತು ಒಂದು ದಿನ ಹುಡುಗ ಹದಿನೈದು ಕ್ಲಿಯರ್ ಆಯ್ತು ತಾನೆ ಹಾಗಾದ್ರೆ ಕ್ವಶನ್ ಏನಕ್ಕೆ ಐದು ಗಂಡಸರು ನೋಡ್ರಿ ಐದು ಮೆನ್ನು ಪ್ಲಸ್ ಮತ್ತು ಪ್ಲಸ್ ಅಂತಂದ್ರೆ ಪ್ಲಸ್ ಹತ್ತು ಯಂಗಸರು ಹತ್ತು ಉಮೆನು ಪ್ಲಸ್ ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಬಾಯ್ಸ್ ಈಗ ನಾವು ಐದು ಜನ ಒಬ್ರಿಗೆ ಎಷ್ಟು ಮೂವತ್ತು ಐದು ಜನ ಒಬ್ ಐದು ಎಂಟು ಮೂವತ್ತು ಅಲ್ಲದಾ ಇದು ಯಾರಿಗೆ ಮನುಷ್ಯರಿಗೆ ಇದು ಪುರುಷರಿಗಾಯಿತು ಹತ್ತು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಒಬ್ರಿಗೆ ಎಷ್ಟು ಇಪ್ಪತ್ತು ಎಂಟು ಇಪ್ಪತ್ತು ಆಯಿತಾ ಪ್ಲಸ್ ಇಪ್ಪತ್ತೈದು ಹುಡುಗರು ಇದಾರೆ ಒಂದು ಎಷ್ಟು ಹದಿನೈದು ಇದು ನೋಡ್ರಿ ಎಲ್ಲ ಒಂದು ದಿನಕ್ಕಿದು ನಾವು ಕಂಡು ಹಿಡಿದು ಒಂದು ದಿನಕ್ಕೆ ಗುಣಕಾರ ಮಾಡಿ ಕೂಡ್ಸಿಬಿಟ್ರಣ್ಣ ಒಂದು ದಿನಕ್ಕೆ ಎಲ್ಲರಿಗೆ ಸಿಕ್ಬಿಡುತ್ತೆ ಗುಣಾಕಾರ ಮಾಡಿ ಕೂಡ ಒಂದು ದಿನಕ್ಕೆ ಎಲ್ಲ ವ್ಯಕ್ತಿಗಳಿಗೆ ನೋಡ್ರಿ ಹದಿನೈದು ಮೂವತ್ತೈದ ನೂರ ಐವತ್ತು ರೂಪಾಯಿ ಆಯಿತು ಇದು ಒಂದು ದಿನಕ್ಕೆ ಪುರುಷರಿಗೆ ಪ್ಲಸ್ ಇಪ್ಪತ್ತಲ ಇನ್ನೂರು ನೋಡ್ರಿ ಇಪ್ಪತ್ತು ಎರಡುನೂರು ರೂಪಾಯರಿಗೆ ಮಹಿಳೆಯರಿಗೆ ಇದು ಒಂದು ದಿನಕ್ಕೆ ಪ್ಲಸ್ ಇಪ್ಪತ್ತೈದು ಹದಿನೈದು ಹದಿನೈದೈದ ಎಪ್ಪತ್ತೈದಕ್ಕೆ ಐದು ಕೈಲ ಬಂತು ಏಳು ಹದಿನೈದು ಎರಡಲ್ಲಿ ಮೂವತ್ತು ಒಂದು ಏಳು ಮೂವತ್ತೇಳು ಮುನ್ನೂರ ಎಪ್ಪತ್ತೈದು ಒಂದು ದಿನಕ್ಕೆ ಶ್ಯಾಲರಿ ಇಷ್ಟ ಆಯ್ತು ಕೂಡ ಎಷ್ಟಾಗುತ್ತೆ ನೋಡ್ರಿ ಕೂಡಿಸಿ ಐದು ಐದಕ್ಕೆ ಐದು ಏಳು ಒಂದು ಐದು ಹನ್ನೆರಡಕ್ಕೆ ಎರಡು ಕೈಲ ಬಂತು ಒಂದು ಮೂರು ಒಂದು ನಾಲ್ಕು ನಾಲ್ಕು ಆರು ಒಂದು ಏಳು ಸೆವೆನ್ ಟ್ವೆಂಟಿ ಫೈವ್ ಇದೆಷ್ಟು ದಿನಕ್ಕೆ ಒಂದು ದಿನಕ್ಕೆ ಇದು ನಾವು ಒಂದು ದಿನದ ಹೆಚ್ಚು ನೋಡ್ರಿ ಒಂದು ದಿನ ಒಂದು ದಿನದ್ದು ಒಂದು ದಿನದ್ದು ಹಾ ಕ್ವಶನ್ ಏನು ಕೇಳಿದರೆ ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಒಂದ್ ದಿನಕ್ಕೆ ಆಗುತ್ತೆ ಬಟ್ ಅವರು ಮೂರು ದಿನಗಳಿಗೆ ಎಷ್ಟು ಕಲೆಕ್ಟ್ ಮಾಡ್ತಾರೆ ಎಷ್ಟು ಗಳಿಸ್ತಾರೆ ಅಂತ ಕ್ವಶನ್ ಕೇಳುತ್ತಾನೆ ಸೆವೆನ್ ಟ್ವೆಂಟಿ ಫೈವ್ ಕಾಣ್ತಾ ಎಸ್ ಸೆವೆನ್ ಟ್ವೆಂಟಿ ಫೈವ್ ಇದು ಒಂದು ದಿನ ಆಯ್ತು ಮೂರು ದಿನಕ್ಕೆ ಎಷ್ಟಾಗುತ್ತೆ ಮೂರರಿಂದ ಕೂಡ ಕರ ಮಾಡಿಬಿಡ್ಬೇಕು ಮೂರಲ್ಲಿ ಹದಿನೈದಕ್ಕೆ ಐದು ಕೈಲ ಬಂತು ಒಂದು ಮೂರಲ್ಲಿ ಆರು ಒಂದು ಏಳು ಮೂರ ಏಳಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿಯನ್ನ ಗಳಿಸ್ತಾರೆ ಐದು ಪುರುಷರು ಹತ್ತು ಹೆಣ್ಣು ಮಕ್ಕಳು ಇಪ್ಪತ್ತೈದು ಬಾಯ್ಸ್ ಎಲ್ಲರೂ ಸೇರಿಸಿ ಮೂರು ದಿನದಲ್ಲಿ ಮೂರು ದಿನದಲ್ಲಿ ಎರಡು ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ರೈಟ್ ಆನ್ಸರ್ ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕೂಡ ಎಕ್ಸಾಮ್ ಅಲ್ಲಿ ಬರ್ಬೋದು ಹೌದಾ ಆದರೂ ಕೂಡ ತುಂಬಾ ಈಜಿ ಇರುತ್ತೆ ಒಂದು ಲಾಜಿಕ್ ಅಲ್ಲಿ ಮಾಡ್ಕೊಂಡವ್ರೆ ತುಂಬಾ ಈಜಿ ಅನಿಸ್ತವೆ ಎಲ್ಲ ಕ್ವಶನ್ಗಳು ಕೂಡ ಎಸ್ ವೆರಿ ಗುಡ್ ಇಲ್ಲಿವರೆಗೆ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳುತ್ತಾ ಇವಡ ನಿಮ್ಮ ಸ್ನೇಹಿತರನ್ನು ಹಂಚ್ಕೊಳ್ರ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ